ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಟಾಪಿಕನ್ನು ಜನರಲ್ಗೆ ಕೂಡ ತಗೋಬೋದು ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನದ ಒಂದು ಸಂವಿಧಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಷಯ ಇರುತ್ತೆ ನಾವು ಅಧ್ಯಾಯ ಏಳು ಕಾರ್ಯಾಂಗ ಅಂದರೆ ಎಕ್ಸಿಕ್ಯೂಟಿವ್ ಅಂತೇನಿದೆ ಈ ಒಂದು ಅಧ್ಯಾಯದಲ್ಲಿ ನಾವು ಭಾರತದ ರಾಷ್ಟ್ರಪತಿಗಳ ಬಗ್ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನಿದೆ ಅವರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಎಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವೀಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನಾನು ಮಾಡುವಂಥ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವು ಭಾರತದ ರಾಷ್ಟ್ರಪತಿಗಳ ಬಗ್ಗೆ ನಾವು ಸಂಪೂರ್ಣವಾದಂಥ ಒಂದು ವಿವರಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ಈ ಒಂದು ಭಾರತ ರಾಷ್ಟ್ರಪತಿಗಳಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಕೇಂದ್ರ ಕಾರ್ಯಾಂಗದ ಬಗ್ಗೆ ಮತ್ತು ಕಾರ್ಯಾಂಗದ ವ್ಯವಸ್ಥೆ ಭಾರತದಲ್ಲಿ ಹೇಗಿದೆ ಅನ್ನೋ ಅಂಶದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ತಿಳ್ಕೊಳ್ಳೋಣ ನೋಡಿ ಭಾರತದಲ್ಲಿ ಕಾರ್ಯಾಂಗ ಅಂತಂದ್ರೆ ನಾವು ಮೊದಲನೇದಾಗಿ ನೋಡುವಂಥದ್ದು ಕೇಂದ್ರ ಕಾರ್ಯಾಂಗ ಸಂಯುಕ್ತ ವ್ಯವಸ್ಥೆ ಹೊಂದಿರೋದ್ರಿಂದ ಕೇಂದ್ರದಲ್ಲೂ ಒಂದು ಕಾರ್ಯಾಂಗ ಇರುತ್ತೆ ಹಾಗೆ ರಾಜ್ಯದಲ್ಲಿ ಒಂದು ಕಾರ್ಯಾಂಗ ವ್ಯವಸ್ಥೆ ಇರುವಂಥದ್ದು ನಾವು ಕಾಣ್ತೇವೆ ಕೇಂದ್ರದ ಒಂದು ಕಾರ್ಯಾಂಗ ಅಂತಾದಾಗ ಭಾರತ ಒಂದು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಹೊಂದಿರೋದ್ರಿಂದ ಅಂದರೆ ಪಾರ್ಲಿಮೆಂಟ್ರಿ ಒಂದು ಫಾರ್ಮ್ ಆಫ್ ಗೌರ್ಮೆಂಟನ್ನು ಹೊಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ ಈ ಒಂದು ಪದ ಒಂದು ಪದ್ಧತಿಯಲ್ಲಿ ಅಂದರೆ ಸಂಸದೀಯ ಒಂದು ಸ ಪದ್ಧತಿಯಲ್ಲಿ ಇಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಇರ್ತಾರೆ ಜೊತೆಗೆ ಸರ್ಕಾರದ ಮುಖ್ಯಸ್ಥರು ಇರುವಂಥದ್ದು ನಾವು ಕಾಣ್ತೇವೆ ಅವರಿಬ್ಬರೂ ಕೂಡ ಕಾರ್ಯಾಂಗೀಯ ಅಧಿಕಾರಗಳನ್ನ ಹೊಂದಿರ್ತಾರೆ ರಾಷ್ಟ್ರದ ಮುಖ್ಯಸ್ಥರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದರೆ ಸರ್ಕಾರದ ಮುಖ್ಯಸ್ಥರು ವಾಸ್ತವ ಕಾರ್ಯಾಂಗದ ಮುಖ್ಯಸ್ಥರಾಗಿ ಅಧಿಕಾರವನ್ನು ಹೊಂದಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ರಾಷ್ಟ್ರದ ಮುಖ್ಯಸ್ಥರಾದಂಥ ರಾಷ್ಟ್ರಪತಿಗಳು ನಾಮಮಾತ್ರ ಅಧಿಕಾರವನ್ನು ಮಾತ್ರ ಹೊಂದಿರ್ತಾರೆ ಆದರೆ ಸರ್ಕಾರದ ಮುಖ್ಯಸ್ಥರಾದಂಥ ಪ್ರಧಾನಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ನೈಜ ಅಧಿಕಾರವನ್ನು ಹೊಂದಿರುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ತೇವೆ ನೋಡಿ ಭಾರತ ಸಂವಿಧಾನದ ಐದನೇ ಭಾಗದಲ್ಲಿ ಬರುವಂಥ ಒಂದನೇ ಅಧ್ಯಾಯದಲ್ಲಿ ಐವತ್ತೆರಡನೇ ವಿಧಿಯಿಂದ ಎಪ್ಪತ್ತೆಂಟನೇ ವಿಧಿಗಳವರೆಗೆ ಕಾರ್ಯಾಂಗದ ಬಗ್ಗೆ ಕೇಂದ್ರ ಕಾರ್ಯಾಂಗದ ಬಗ್ಗೆ ಒಂದು ವಿವರಣೆಗಳನ್ನ ಒಳಗೊಂಡಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ನೋಡಿ ಕೇಂದ್ರ ಕಾರ್ಯಾಂಗ ಅನ್ನೋದು ಯಾರ್ಯಾರು ಒಳಗೊಂಡಿರುತ್ತೆ ಅಂತ ಅಂದಾಗ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಹಾಗೆ ಜೊತೆಗೆ ಅಟಾರ್ನಿ ಜನರಲ್ ಅವರನ್ನು ಕೂಡ ಒಂದು ಕೇಂದ್ರ ಕಾರ್ಯಾಂಗ ಒಳಗೊಂಡಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಹಾಗೆ ನಾವು ಕೇಂದ್ರ ಕಾರ್ಯಾಂಗದಲ್ಲಿ ಮುಖ್ಯವಾಗಿ ಗಮನಿಸುವಂಥದ್ದು ಯಾರು ಅಂತಂದರೆ ಅದು ಭಾರತದ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ ಒಂದು ಹುದ್ದೆಯ ಬಗ್ಗೆ ನಾವಿಲ್ಲಿ ಮಾಹಿತಿಗಳನ್ನು ತಿಳ್ಕೊಬೇಕಾಗತ್ತೆ ನೋಡಿ ಭಾರತದ ಒಂದು ಗಣರಾಜ್ಯದಲ್ಲಿ ಸಂವಿಧಾನದ ಒಂದು ಮುಖ್ಯಸ್ಥರಾದಂಥ ರಾಷ್ಟ್ರಪತಿಗಳು ಭಾರತದ ಪ್ರಥಮ ಪ್ರಜೆಯಾಗಿರ್ತಾರೆ ಭಾರತದ ಪ್ರಥಮ ಪ್ರಜೆ ಯಾರು ಅಂದಾಗ ಅದು ರಾಷ್ಟ್ರಪತಿಗಳಾಗಿರ್ತಾರೆ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಏನಿದೆ ಅದರಲ್ಲಿ ಅವರು ಮೊದಲ ಒಂದು ಸ್ಥಾನವನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ ಪ್ರಥಮ ಒಂದು ಪ್ರಜೆಯಾಗಿ ಅವರು ಇರ್ತಾರೆ ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ ರಾಷ್ಟ್ರದ ಒಂದು ಮುಖ್ಯಸ್ಥರಾಗಿ ಕೂಡ ಅವರನ್ನು ನಾವು ಗಮನಿಸ್ತೇವೆ ನೋಡಿ ಇವರು ಆಡಳಿತದ ಮುಖ್ಯ ಕಾರ್ಯನಿರ್ವಾಹಕರು ಅಂದರೆ ರಾಷ್ಟ್ರದ ಆಡಳಿತದ ಕಾರ್ಯಾಂಗದ ಮುಖ್ಯ ಕಾರ್ಯನಿರ್ವಾಹಕರು ಯಾರು ಅಂತಂದಾಗ ಅವರು ಭಾರತ ರಾಷ್ಟ್ರಪತಿಗಳು ನೋಡಿ ಸಂವಿಧಾನದ ಐವತ್ತೆರಡನೇ ವಿಧಿ ಏನಿದೆ ಇದು ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಅಂದರೆ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ರಾಷ್ಟ್ರದ ಮುಖ್ಯಸ್ಥರಾಗಿ ಅಂತೇಳಿ ಅವಕಾಶ ಕಲ್ಪಿಸಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಸಂವಿಧಾನದ ಐವತ್ತ್ಮೂರನೇ ವಿಧಿಯ ಪ್ರಕಾರ ರಾಷ್ಟ್ರದ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ರಾಷ್ಟ್ರಪತಿಗಳ ಹೆಸರಿನಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಅವರಿಗೆ ಹೆಸರಿನಲ್ಲೇ ಅವುಗಳಿರುವಂಥದ್ದು ನಾವು ಕಾಣ್ತೇವೆ ಆದರೆ ಸಂವಿಧಾನದ ಎಪ್ಪತ್ನಾಲ್ಕು ಒಂದನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಸಲಹೆ ಮೇರೆಗೆ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಒಂದು ಅಂಶವನ್ನು ಕೂಡ ನಾವು ತಿಳ್ಕೊಂಡಿರಬೇಕಾಗತ್ತೆ ಹಾಗಾಗಿ ರಾಷ್ಟ್ರಪತಿಗಳು ನಾಮಪತ್ರ ಕಾರ್ಯ ಹೆಂಗೆ ಭಾರತದಲ್ಲಿ ಆದರೆ ವಾಸ್ತವವಾಗಿ ಎಪ್ಪತ್ನಾಲ್ಕು ಒಂದನೇ ವಿಧಿಯನ್ವಯ ಅವರ ಸಲಹೆ ಮೇರೆಗೆ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಎಂಬಂಥ ಅಂಶವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ವಾಸ್ತವವಾಗಿ ಪ್ರಧಾನಮಂತ್ರಿ ಮತ್ತು ಅವರ ಅಧಿ ಒಂದು ಅಧೀನದಲ್ಲಿರುವಂಥ ಮಂತ್ರಿಮಂಡಲ ಏನಿರುತ್ತೆ ಅದು ಈ ಎಲ್ಲ ಅಧಿಕಾರಗಳನ್ನ ರಾಷ್ಟ್ರಪತಿಗಳ ಹೆಸರಿನಲ್ಲಿರುವಂಥ ಎಲ್ಲ ಅಧಿಕಾರಗಳನ್ನ ಚಲಾಯಿಸುವಂಥ ಕಾರ್ಯವನ್ನು ಕೂಡ ಮಾಡುತ್ತೆ ಈ ಒಂದು ಅಂಶ ತಿಳ್ಕೊಬೇಕಾಗುತ್ತೆ ನೋಡಿ ರಾಷ್ಟ್ರಪತಿ ಅಂದಾಗ ಭಾರತ ರಾಷ್ಟ್ರಪತಿ ಅಂತ ಅಂದಾಗ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾಗಲಿಕ್ಕೆ ಯಾವ ಅರ್ಹತೆಗಳನ್ನ ಹೊಂದಿರಬೇಕು ಕ್ವಾಲಿಫಿಕೇಷನ್ಸ್ ಏನಿರಬೇಕು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಸಂವಿಧಾನ ರಚನಾಕಾರ ಸಾಮಾನ್ಯ ಒಂದು ಅರ್ಹತೆಗಳನ್ನ ಇವರಿಗೆ ನಿಗದಿಪಡಿಸುವಂಥದ್ದು ನಾವು ಗಮನಿಸ್ತೇವೆ ಸಂವಿಧಾನದ ಐವತ್ತೆಂಟು ಒಂದನೇ ವಿಧಿಯನ್ವಯ ಭಾರತದ ರಾಷ್ಟ್ರಪತಿಗಳಿಗಿರಬೇಕಂತ ಒಂದು ಅರ್ಹತೆಗಳು ಯಾವುದು ಅಂತ ನೋಡುವಂಥ ಸಂದರ್ಭದಲ್ಲಿ ಮೊದಲನೇ ಒಂದು ಅರ್ಹತೆ ಅಂದರೆ ಅವರು ಭಾರತದ ಪ್ರಜೆ ಆಗಿರಬೇಕಾಗತ್ತೆ ಹಾಗೆ ಎರಡನೇ ಒಂದು ಅರ್ಹ ಅರ್ಹತೆ ಅಂತ ಅಂದರೆ ಅವರು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಆ ಒಂದು ರಾಷ್ಟ್ರಪತಿ ಆಗುವಂಥವ್ರಿಗೆ ಮೂವತ್ತೈದಕ್ಕಿಂತ ಕಡಿಮೆ ವಯಸ್ಸಾಗಿರಬಾರ್ದು ಅಂದರೆ ಮೂವತ್ತೈದಕ್ಕಿಂತ ಹೆಚ್ಚು ವಯಸ್ಸನ್ನು ದಾಟಿರಬೇಕಾಗುತ್ತೆ ಹಾಗೆ ಮೂರನೇ ಒಂದು ಅರ್ಹತೆ ಅಂತಂದರೆ ಲೋಕಸಭೆಯ ಸದಸ್ಯರಾಗಲು ಇರಬೇಕಾದಂಥ ಎಲ್ಲ ಅರ್ಹತೆಗಳಿರಬೇಕಾಗತ್ತೆ ಲೋಕಸಭೆಯ ಸದಸ್ಯರಾಗಲಿಕ್ಕೆ ಬೇಕಂತ ಎಲ್ಲ ಅರ್ಹತೆಗಳು ನೋಡಿ ಲೋಕಸಭೆಯ ಸದಸ್ಯರಾಗಲಿಕ್ಕೆ ಇಪ್ಪತ್ತೈದು ವರ್ಷಗಳಾಗಿ ಸಾಕು ಅದೊಂದನ್ನು ಬಿಟ್ಟು ಇಲ್ಲಿ ಮೂವತ್ತೈದು ವರ್ಷ ಅಂತ ತಿಳ್ಕೊಬೇಕಾಗುತ್ತೆ ಉಳಿದಂಥ ಎಲ್ಲ ಅರ್ಹತೆಗಳು ಸೇಮ್ ಅದೇ ರೀತಿಯಲ್ಲಿ ಇರುವಂಥದ್ದು ನಾವು ಕಾಣ್ತೇವೆ ಹಾಗಾಗಿ ಲೋಕಸಭೆಯ ಸದಸ್ಯರಾಗಲಿ ಇರಬೇಕಂತ ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ಜೊತೆಗೆ ಅವರು ಕೇಂದ್ರ ರಾಜ್ಯ ಅಥವಾ ಸ್ಥಳೀಯ ಸರ್ಕಾರಗಳಲ್ಲಿ ಯಾವುದೇ ಲಾಭದಾಯಕ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು ಹಾಗೆ ಹುಚ್ಚರು ದಿವಾಳಿಗಳು ಮತ್ತು ಅಪರಾಧಿಗಳು ಆಗಿರಬಾರ್ದು ಎಂಬಂಥ ಅಂಶಗಳು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಈ ಒಂದು ಅಂಶಗಳು ಅರ್ಹತೆಗಳು ಹಾಗೆ ಬಹಳ ಮುಖ್ಯವಾಗಿ ನಾವು ತಿಳ್ವಂಥದ್ದು ಅಂದರೆ ಚುನಾವಣಾ ವಿಧಾನ ಭಾರತ ರಾಷ್ಟ್ರಪತಿಯವರ ಒಂದು ಎಲೆಕ್ಷನ್ ಮೆಥಡ್ ಹೇಗಿರುತ್ತೆ ಎಲೆಕ್ಟ್ರಲ್ ಮೆಥಡ್ ಹೇಗಿರುತ್ತೆ ಈ ಒಂದು ಅಂಶವನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ ಇದೊಂದು ಉದ್ದವಾದಂಥ ಒಂದು ಪ್ರಕ್ರಿಯೆ ಸಂವಿಧಾನದ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಗಳಲ್ಲಿ ಹಾಗೆ ಜೊತೆಗೆ ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣಾ ನಿಯಮಗಳು ಸಾವಿರದ ಒಂಬೈನೂರ ಇವುಗಳಲ್ಲಿ ಸಂವಿಧಾನ ಒಂದು ಸಂವಿಧಾನದ ವಿಧಿಗಳು ಮತ್ತು ಕಾನೂನು ಅವುಗಳಲ್ಲಿ ಮುಖ್ಯವಾಗಿ ರಾಷ್ಟ್ರಪತಿಗಳ ಚುನಾವಣಾ ವಿಧಾನದ ಬಗ್ಗೆ ತಿಳಿಸಿರುವಂಥದ್ದು ನಾವು ಕಾಣ್ತೇವೆ ರಾಷ್ಟ್ರಪತಿಗಳ ಚುನಾವಣಾ ವಿಧಾನ ಹೇಗಿರಬೇಕು ಅನ್ನೋ ಒಂದು ಸಂವಿಧಾನಾತ್ಮಕ ವಿಧಿಗಳನ್ನ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಗಳನ್ನ ನೋಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಸದ ಒಂದು ಕಾನೂನನ್ನು ಕೂಡ ರಚನೆ ಮಾಡಿದೆ ಅದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣಾ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೇಳು ಈ ಒಂದು ನಿಯಮಗಳಿಗೆ ಅನುಗುಣವಾಗಿ ರಾಷ್ಟ್ರಪತಿಗಳ ಚುನಾವಣೆಗಳು ನಡೆಯುವಂಥದ್ದನ್ನು ನಾವು ಕಾಣ್ತೇವೆ ಈ ಒಂದು ವಿಧಾನ ಹೇಗಿರುತ್ತೆ ಅಂತಂದರೆ ಭಾರತದ ಒಂದು ರಾಷ್ಟ್ರಪತಿಗಳನ್ನ ಪರೋಕ್ಷ ಚುನಾವಣಾ ವಿಧಾನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪರೋಕ್ಷ ಚುನಾವಣೆ ಅಂದರೆ ನಿಮಗೆ ಗೊತ್ತಿದೆ ರಾಷ್ಟ್ರಪತಿಗಳನ್ನ ಜನರು ನೇರವಾಗಿ ಪ್ರತ್ಯಕ್ಷವಾಗಿ ಆಯ್ಕೆ ಮಾಡೋದಿಲ್ಲ ಬದಲಾಗಿ ಜನರಿಂದ ಆಯ್ಕೆ ಆಗಿರುವಂಥ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರೇ ಇರ್ತಾರೆ ಅವರು ಕೂಡ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ ಹಾಗಾಗಿ ಜನರಿಂದ ನೇರವಾಗಿ ಆಯ್ಕೆ ಆಗೋದಿಲ್ಲ ಬದಲಾಗಿ ಪರೋಕ್ಷ ಚುನಾವಣೆಯ ಮೂಲಕ ಭಾರತದ ರಾಷ್ಟ್ರಪತಿಗಳು ಆಯ್ಕೆಯಾಗುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಏಕೆಂದರೆ ಅವರು ರಾಮಮಾತೃ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಹಾಗಾಗಿ ಪ್ರಧಾನಮಂತ್ರಿಯೂ ಕೂಡ ನೇರವಾಗಿ ಆಯ್ಕೆಯಾಗಿ ಆಗಿರ್ತಾರೆ ಅಂದರೆ ಚುನಾವಣೆಯ ಮೂಲಕ ಆಯ್ಕೆ ಆಗಿರ್ತಾರೆ ಇವರು ಕೂಡ ನೇರವಾಗಿ ಆಯ್ಕೆಯಾದರೆ ಮುಂದೆ ಅಧಿಕಾರದ ಒಂದು ಗೊಂದಲಗಳು ಉಂಟಾಗ್ತವೆ ಎಂಬ ಕಾರಣದಿಂದ ಅವರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿರುವಂಥ ಅಂಶನ ನಾವು ಗಮನಿಸ್ಬೋದು ಸಂವಿಧಾನದ ಐವತ್ನಾಲ್ಕನೇ ವಿಧಿಯನ್ವಯ ಇವರನ್ನು ಯಾರು ಆಯ್ಕೆ ಮಾಡ್ತಾರೆ ರಾಷ್ಟ್ರಪತಿಗಳನ್ನ ಅಂತ ನೋಡುವಂಥ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆ ಬರ್ಬೋದು ಭಾರತದ ರಾಷ್ಟ್ರಪತಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ಅಂದಾಗ ಭಾರತದ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಒಳಗೊಂಡ ಚುನಾವಣಾ ಕಾಲೇಜು ಅಥವಾ ನಿರ್ವಾಚಕ ಗಣ ಇವರ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುತ್ತೆ ನೋಡಿ ಸಂವಿಧಾನದ ಐವತ್ನಾಲ್ಕನೇ ವಿಧಿಯ ಪ್ರಕಾರ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಉಭಯ ಸದನಗಳು ಅಂದರೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಚುನಾಯಿತ ಸದಸ್ಯರು ಅಂದರೆ ಇಲ್ಲಿ ನಾಮಕರಣಗೊಂಡ ಸದಸ್ಯರು ಮತವನ್ನು ಚಲಾಯಿಸಲಿಕ್ಕೆ ಅವಕಾಶ ಇರೋದಿಲ್ಲ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಹಾಗೆ ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಒಳಗೊಂಡಂಥ ಗಣ ನೋಡಿ ಎಲ್ಲ ರಾಜ್ಯಗಳ ವಿಧಾನಸಭೆಗಳು ಅಂದಾಗ ಅಲ್ಲಿ ರಾಜ್ಯಗಳ ಜೊತೆಯಲ್ಲಿ ಆ ಪಾಂಡಿಚೇರಿ ಮತ್ತು ದೆಹಲಿ ಏನಿದೆ ಅವುಗಳ ಒಂದು ವಿಧಾನಸಭೆಗಳ ಚುನಾಯಿತ ಸದಸ್ಯರು ಕೂಡ ಮತ ಚಲಾಯಿಸುವಂಥ ಅಧಿಕಾರವನ್ನು ಹೊಂದಿರುತ್ತದ ನಾವು ಗಮನಿಸ್ತೇವೆ ಹಾಗೆ ಅದನ್ನು ಒಟ್ಟಿಗೆ ಸೇರಿಸಿ ನಾವು ಚುನಾವಣಾ ಕಾಲೇಜು ಇಂಗ್ಲೀಷಲ್ಲಿ ಎಲೆಕ್ಟ್ರಲ್ ಕಾಲೇಜ್ ಅಂತ ಅದನ್ನು ಕರಿತೇವೆ ಅಥವಾ ನಿರ್ವಾಚಕ ಗಣ ಅಂತ ಕೂಡ ಅದನ್ನು ಕರಿಬೋದು ಇದು ಭಾರತ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುತ್ತೆ ಹಾಗಾಗಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಒಳಗೊಂಡಂಥ ಚುನಾವಣಾ ಕಾಲೇಜು ಭಾರತ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುತ್ತದೆ ಎಂಬಂಥ ಅಂಶವನ್ನು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನ ಇಟ್ಟು ತಿಳ್ಕೊಬೇಕಾಗುತ್ತೆ ಹಾಗೆ ಇನ್ನೊಂದು ಮುಖ್ಯವಂತ ಅಂಶ ಅಂದರೆ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಸ್ಪರ್ಧಿಸುವಂಥವರು ಯಾರಾದರೂ ಸ್ಪರ್ಧ ಸ್ಪರ್ಧಿಸ್ಬೋದಾ ಅಂತ ಅಂದಾಗ ಸಾಧ್ಯ ಇಲ್ಲ ಏಕೆ ಅಂತಂದರೆ ರಾಷ್ಟ್ರಪತಿಗಳ ಒಂದು ಅಭ್ಯರ್ಥಿಗಳಿಗೆ ಚುನಾವಣೆ ಸ್ಪರ್ಧಿಸ್ಬೇಕು ಅಂದರೆ ಅವರ ಹೆಸರನ್ನು ಕನಿಷ್ಠ ಐವತ್ತು ಶಾಸಕರು ಅಂದರೆ ಸಂಸದ ಇರ್ಬೋದು ಸಂಸದರು ಶಾಸಕರು ಸೂಚಿಸಬೇಕಾಗತ್ತೆ ಮತ್ತು ಐವತ್ತು ಶಾಸಕರು ಅಥವಾ ಸಂಸದರು ಅವರ ಹೆಸರನ್ನು ಅನುಮೋದಿಸಬೇಕಾಗತ್ತೆ ಹಾಗಾಗಿ ಸಾಮಾನ್ಯವಾಗಿ ಯಾರು ಆ ಸೂಚಕರನ್ನು ಮತ್ತು ಅನುಮೋದಕರನ್ನು ಹೊಂದಿರೋದಿಲ್ವೋ ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಸಂಸತ್ತಿನ ಸದಸ್ಯರ ಬೆಂಬಲವನ್ನು ಹೊಂದಿರುವಂಥವ್ರು ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಐವತ್ತು ಅವರ ಹೆಸರನ್ನು ಸೂಚಿಸಬೇಕು ಹಾಗೆ ಐವತ್ತು ಸದಸ್ಯರು ಅವರ ಹೆಸರನ್ನು ಅನುಮೋದಿಸಬೇಕಾಗತ್ತೆ ಅನ್ನೋ ಅಂಶವನ್ನು ಕೂಡ ನಾವು ಹಾಗೆ ಜೊತೆಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸ್ಬೇಕು ಅಂದರೆ ಒಂದು ನಿಗದಿತ ಠೇವಣಿಯನ್ನು ಕಟ್ಟಬೇಕಾಗುತ್ತೆ ಇತ್ತೀಚಿನ ಒಂದು ಮಾಹಿತಿಗಳ ಪ್ರಕಾರ ಅದು ಹದಿನೈದು ಸಾವಿರ ರೂಪಾಯಿಗಳ ಠೇವಣಿಯನ್ನು ಅವರು ರಿಸರ್ವ್ ಬ್ಯಾಂಕಿನಲ್ಲಿ ಠೇವಣಿಯನ್ನು ಇಡಬೇಕಾಗುತ್ತೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಹಾಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥವರು ಎಷ್ಟು ನಾಮಪತ್ರಗಳನ್ನ ಸಲ್ಲಿಸ್ಬೋದು ಅಂತ ನೋಡುವಂಥ ಸಂದರ್ಭದಲ್ಲಿ ಒಂದು ಠೇವಣಿಯನ್ನು ಕಟ್ತಾರೆ ಆದರೆ ಎಷ್ಟಾದರೂ ಕೂಡ ನಾಮಪತ್ರ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶ ಇರತ್ತೆ ಒಂದು ಎರಡು ಮೂರು ನಾಮಪತ್ರಗಳ್ನ ಕೂಡ ಒಬ್ಬರೇ ಅಭ್ಯರ್ಥಿ ಸಲ್ಲಿಸಲಿಕ್ಕೆ ಕೂಡ ಅವಕಾಶ ಇರುತ್ತೆ ಯಾಕೆಂದರೆ ಒಂದು ನಾಮಪತ್ರ ತಿರಸ್ಕೃತವಾದರೆ ಮತ್ತೊಂದನ್ನು ಪರಿಗಣಿಸಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ನಾಮಪತ್ರಗಳನ್ನ ಎಷ್ಟಾದರೂ ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಹದಿನೈದು ಸಾವಿರ ಠೇವಣಿಯನ್ನು ಅವರು ಇಡಬೇಕಾಗತ್ತೆ ನೋಡಿ ಒಟ್ಟು ಚುನಾಯಿತ ಒಂದು ಮತಗಳಲ್ಲಿ ಅಂದರೆ ಚಲಾಯಿಸಿದಂಥ ಒಂದು ಸಿಂಧುತ್ವ ಪಡೆದಂಥ ಒಂದು ಮತಗಳೇನಿರ್ತವೆ ಅಂಥ ಮತಗಳಲ್ಲಿ ಆರನೇ ಒಂದರಷ್ಟು ಮತಗಳನ್ನ ಪಡೆಯದಿದ್ದರೆ ಅವರು ಠೇವಣಿಯನ್ನು ಮುಟ್ಟುಗೋಲು ಹಾಕೊಳ್ಳಾಗುತ್ತೆ ಅಂದರೆ ಅವರ ಆರನೇ ಒಂದಕ್ಕಿಂತ ಹೆಚ್ಚು ಮತಗಳನ್ನ ಪಡೆದರೆ ಅವರ ಠೇವಣಿಯನ್ನು ಅವರು ಹಿಂದೂ ಹಿಂದಕ್ಕೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇರುತ್ತೆ ಒಂದು ವೇಳೆ ಒಟ್ಟು ಚಲಾಯಿಸಲಾದಂಥ ಒಂದು ಸಿಂಧುತ್ವ ಪಡೆದಂಥ ಮತಗಳಲ್ಲಿ ಆರನೇ ಒಂದಕ್ಕಿಂತ ಕಡಿಮೆ ಮತಗಳನ್ನ ಪಡ್ಕೊಂಡ್ರೆ ಅವರ ಠೇವಣಿಯನ್ನು ಮುಟ್ಟುಕೊಳ್ಳೋ ಹಾಕೊಳ್ಳೋಂಥದ್ದನ್ನು ನಾವು ಗಮನಿಸ್ತೇವೆ ಈ ಒಂದು ಅಂಶವೂ ಕೂಡ ತಿಳ್ಕೋಬೇಕಾಗುತ್ತೆ ನೋಡಿ ಈ ಒಂದು ಸಂವಿಧಾನದ ಐವತ್ತೈದು ಒಂದನೇ ವಿಧಿಯನ್ವಯ ವಿಭಿನ್ನ ರಾಜ್ಯಗಳ ಅಂದರೆ ಎಲ್ಲ ರಾಜ್ಯಗಳ ಒಂದು ಪ್ರಾತಿನಿಧ್ಯದ ಪ್ರಮಾಣದಲ್ಲಿ ಸಾಧ್ಯವಾಗುವಷ್ಟರ ಮಟ್ಟಿಗೆ ಏಕರೂಪತೆ ಇರಬೇಕು ಅಂತ ಹೇಳುತ್ತೆ ಸಂವಿಧಾನದ ಐವತ್ತೊಂದು ಐವತ್ತೈದು ಎ ವಿಧಿಯಲ್ಲಿ ಅಂದರೆ ಎಲ್ಲ ರಾಜ್ಯಗಳಲ್ಲಿ ಒಂದು ಸಾಧ್ಯವಾಗುವಷ್ಟು ಮಟ್ಟಿಗೆ ಏಕರೂಪತೆ ಇರಬೇಕು ಅವರು ಮತ ಚಲಾಯಿಸುವಂಥ ಒಂದು ಪ್ರಮಾಣ ಇರುತ್ತೆ ಅದರಲ್ಲಿ ಏಕರೂಪತೆ ಇರಬೇಕು ಅಂತೇಳಿ ಸಂವಿಧಾನದ ಐವತ್ತೈದು ಒಂದನೇ ವಿಧಿಯಲ್ಲಿ ಹೇಳುವಂಥದ್ದು ನಾವು ಕಾಣ್ತೇವೆ ಹಾಗಾಗಿ ರಾಷ್ಟ್ರಪತಿಗಳ ಒಂದು ಚುನಾವಣೆಗಳಲ್ಲಿ ನಾವು ಯಾವ ವಿಧಾನವನ್ನು ಚುನಾವಣಾ ವಿಧಾನವನ್ನು ಅನುಸರಿಸಲಾಗುತ್ತೆ ಅಂದರೆ ಥಾಮಸ್ ಹೇರ್ ಅವರು ಪ್ರತಿಪಾದಿಸಿರುವಂಥ ಏಕಮತ ಪರಿವರ್ತಿತ ಪ್ರಮಾಣಾನುಗುಣ ಪ್ರಾತಿನಿಧ್ಯ ಪದ್ಧತಿಗೆ ಅನುಗುಣವಾಗಿ ಇದನ್ನು ನಡೆಸಲಾಗುತ್ತೆ ಅದನ್ನು ಆ ಒಂದು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಈ ಒಂದು ಪದ್ಧತಿಗೆ ಅನುಗುಣವಾಗಿ ಇವರನ್ನು ರಹಸ್ಯ ಮತದಾನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಅವರ ಮತದಾನ ಪರೋಕ್ಷ ಚುನಾವಣಾ ವಿಧಾನ ಆದರೆ ರಹಸ್ಯ ಮತದಾನದ ಮೂಲಕ ಅವರನ್ನು ಆಯ್ಕೆ ಮಾಡಲಾಗಿದೆ ಸೀಕ್ರೆಟ್ ಬ್ಯಾ ಒಂದು ವೋಟಿಂಗ್ ಮೂಲಕ ಆಯ್ಕೆ ಮಾಡುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ ಹಾಗಾಗಿ ಥಾಮಸ್ ನೇರ್ ಅವರು ಪ್ರತಿಪಾದಿಸಿರುವಂಥ ಏಕಮತ ಪರಿವರ್ತಿತ ಪ್ರಮಾಣ ಅನುಗುಣ ಪ್ರಾತಿನಿಧ್ಯ ಪದ್ಧತಿಗೆ ಅನುಗುಣವಾಗಿ ರಹಸ್ಯ ಮತದಾನದ ಮೂಲಕ ಪರೋಕ್ಷ ಚುನಾವಣೆಯ ಮೂಲಕ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಅಂಶವನ್ನು ತಿಳ್ಕೊಬೇಕಾಗುತ್ತೆ ನೋಡಿ ಆ ಒಂದು ಯಾವ ಒಂದು ರಾಜ್ಯಗಳ ಒಂದು ವಿಧಾನಸಭಾ ಸದಸ್ಯರುಗಳ ಒಂದು ಅಸಾಧ್ಯವಾದಷ್ಟು ಮಟ್ಟಿಗೆ ಏಕರೂಪತೆಯನ್ನು ಸಾಧಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ ಅದಕ್ಕೋಸ್ಕರ ಆ ಒಂದು ಸದಸ್ಯರ ಮತದ ಮೌಲ್ಯವನ್ನು ಕಂಡುಹಿಡಿಯಲಾಗುತ್ತೆ ಸದಸ್ಯರ ಒಬ್ಬ ಸದಸ್ಯರು ಎಷ್ಟು ಮತವನ್ನು ಚಲಾಯಿಸ್ಬೋದು ಅಂತೇಳಿ ಸದಸ್ಯರ ಮೌಲ್ಯವನ್ನು ಕಂಡುಹಿಡಿಯುವಂಥದ್ದನ್ನು ನಾವು ಗಮನಿಸ್ತೇವೆ ವಿಧಾನಸಭೆಗಳ ಪ್ರತಿಯೊಬ್ಬ ಚುನಾಯಿತ ಸದಸ್ಯರು ಮತ್ತು ಸಂಸತ್ತಿನ ಪ್ರತಿಯೊಬ್ಬ ಚುನಾಯಿತ ಸದಸ್ಯರು ಎಷ್ಟು ಮತಗಳನ್ನು ಚಲಾಯಿಸಲಿಕ್ಕೆ ಅರ್ಹರು ಎಂಬುದನ್ನು ಸಂವಿಧಾನದ ಐವತ್ತೈದು ಎರಡನೇ ವಿಧಿಯನ್ವಯ ನಿರ್ಧರಿಸುವಂಥದ್ದನ್ನು ನಾವು ಕಾಣ್ತೇವೆ ಈ ಒಂದು ವಿಧಾನಸಭೆಯ ಒಬ್ಬ ಸದಸ್ಯರು ಹಾಗೆ ಒಬ್ಬ ಲೋಕಸಭಾ ಸದಸ್ಯರು ಅಥವಾ ಸಂಸತ್ತಿನ ಸದಸ್ಯರು ಎಷ್ಟು ಮತಗಳನ್ನು ಚಲಾಯಿಸಲಿಕ್ಕೆ ಸಾಧ್ಯ ಎಷ್ಟು ಮತಗಳನ್ನ ಅವರು ಚಲಾಯಿಸುವಂಥ ಸಾಧ್ಯತೆಗಳಿರ್ತವೆ ಇದನ್ನು ಸಂವಿಧಾನದ ಐವತ್ತೈದು ಎರಡನೇ ವಿಧಿಯನ್ವಯ ನಿರ್ಧಾರವನ್ನು ಮಾಡುವಂಥ ಒಂದು ಅಂಶವನ್ನು ನಾವು ಗಮನಿಸ್ತೇವೆ ಅದನ್ನು ಕಂಡುಹಿಡಿಯಲಿಕ್ಕೆ ಸೂತ್ರಗಳನ್ನ ನಾವು ಅಳವಡಿಸ್ಕೊಂಡಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ ಆ ಕಂಡುಹಿಡಿಯುವಂಥ ಒಂದು ವಿಧಾನಗಳು ಆ ಮುಂದಿನಂತೆ ನಾವು ನೋಡಲಿಕ್ಕೆ ಸಾಧ್ಯ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಮೊದಲನೇದಾಗಿ ನಾವು ವಿಧಾನಸಭೆಯ ಸದಸ್ಯರ ಒಂದು ಮತದ ಮೌಲ್ಯವನ್ನು ಕಂಡುಹಿಡಿಯುವಂಥ ವಿಧಾನವನ್ನು ತಿಳ್ಕೋಬೇಕಾಗತ್ತೆ ವಿಧಾನಸಭೆ ಸದಸ್ಯರ ಮತದ ಮೌಲ್ಯವನ್ನು ಹೇಗೆ ಕಂಡುಹಿಡಿತಾರೆ ಅಂದರೆ ಆ ರಾಜ್ಯದ ಒಟ್ಟು ಜನಸಂಖ್ಯೆಯನ್ನು ರಾಜ್ಯದ ಚುನಾಯಿತ ವಿಧಾನಸಭೆಯ ಸದಸ್ಯರ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧವನ್ನು ಮತ್ತೆ ಸಾವಿರದಿಂದ ಭಾಗಿಸಿದಾಗ ಒಂದು ಬರುವಂಥ ಮೌಲ್ಯ ಏನಿರುತ್ತೆ ಇದು ಆ ರಾಜ್ಯದ ಒಬ್ಬ ವಿಧಾನಸಭೆಯ ಚುನಾಯಿತ ಸದಸ್ಯ ಚಲಾಯಿಸುವಂಥ ಮತದ ಮೌಲ್ಯ ಆಗಿರುತ್ತೆ ಒಂದು ರಾಜ್ಯದ ಒಟ್ಟು ಜನಸಂಖ್ಯೆಯನ್ನು ಆ ರಾಜ್ಯದ ಒಂದು ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ ಏನಿರುತ್ತೆ ಅದನ್ನು ಮತ್ತೆ ಸಾವಿರದಿಂದ ಭಾಗಿಸಬೇಕಾಗುತ್ತೆ ಇದು ಸೂತ್ರದಲ್ಲಿರುತ್ತೆ ಆ ಸೂತ್ರದಲ್ಲಿ ಸಾವಿರದಿಂದ ಮತ್ತೆ ಭಾಗಿಸಬೇಕಿರುತ್ತೆ ಆ ಸಾವಿರದಿಂದ ಭಾಗಿಸಿದಾಗ ಬರುವಂಥ ಒಂದು ಮೊತ್ತ ಏನಿರುತ್ತೆ ಅದು ಆ ರಾಜ್ಯದ ವಿಧಾನಸಭೆಯ ಸದಸ್ಯ ಒಬ್ಬ ಸದಸ್ಯ ಚಲಾಯಿಸುವಂಥ ಮತದ ಮೌಲ್ಯ ಆಗಿರುತ್ತೆ ಈ ಒಂದು ಅಂಶವನ್ನು ತಿಳ್ಕೊಬೇಕಾಗತ್ತೆ ನಾವಿಲ್ಲಿ ಒಂದು ಸೂತ್ರವನ್ನು ಗಮನಿಸ್ಬೋದು ಆ ಸೂತ್ರವನ್ನು ನಾವು ಯಾವ ರೀತಿ ನೋಡ್ಬೋದು ಅಂದರೆ ವಿಧಾನಸಭೆಯ ಸದಸ್ಯರ ಮತದ ಮೌಲ್ಯ ಈ ವಿಧಾನಸಭೆಯ ಸದಸ್ಯರ ಮತದ ಮೌಲ್ಯ ಈಕ್ವಾಲ್ಸ್ ನಾವು ಆ ರಾಜ್ಯದ ಒಟ್ಟು ಜನಸಂಖ್ಯೆ ಆ ರಾಜ್ಯ ಹೊಂದಿರುವಂಥ ಒಟ್ಟು ಜನಸಂಖ್ಯೆ ಎಷ್ಟಿದೆ ಆ ಒಂದು ಅಂಶವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಅದ್ರ ಜೊತೆಗೆ ಡಿವೈಡೆಡ್ ಬೈ ಯಾವುದನ್ನು ಡಿವೈಡ್ ಮಾಡಬೇಕು ಅಂದರೆ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಆ ರಾಜ್ಯದ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಅಂದ ಭಾಗಿಸಿ ಆ ಬರುವಂಥ ಲಬ್ಧವನ್ನು ಮತ್ತೆ ಅದನ್ನು ಸಾವಿರದಿಂದ ಭಾಗಿಸಬೇಕಾಗತ್ತೆ ಆಗ ಬರುವಂಥ ಒಂದು ಉತ್ತರ ಏನಿರುತ್ತೆ ಅದು ಆ ರಾಜ್ಯದ ವಿಧಾನಸಭೆ ಚುನಾಯಿತ ಸದಸ್ಯರ ಮತದ ಮೌಲ್ಯ ಆಗಿರುತ್ತೆ ಅದನ್ನು ಒಂದು ಉದಾಹರಣೆಯ ಮೂಲಕ ನಾವು ಕೂಡ ನೋಡ್ಬೋದಲ್ಲಿ ನೋಡಿ ವಿಧಾನಸಭೆಯ ಸದಸ್ಯರ ಮತದ ಮೌಲ್ಯ ಎಷ್ಟಿದೆ ಅಂತ ನೋಡುವಂಥ ಸಂದರ್ಭದಲ್ಲಿ ಆ ರಾಜ್ಯದ ಒಟ್ಟು ಜನಸಂಖ್ಯೆ ಉದಾಹರಣೆ ನಾವು ಒಂದು ರಾಜ್ಯದ ಜನಸಂಖ್ಯೆ ಆರು ಕೋಟಿ ಇದೆ ಅಂತ ಅಂದ್ಕೊಳ್ಳೋಣ ಆರು ಕೋಟಿ ಜನಸಂಖ್ಯೆಯನ್ನು ಒಂದು ರಾಜ್ಯದ ಜನಸಂಖ್ಯೆಯಲ್ಲಿ ಹೊಂದಿದೆ ಅಂತ ಅಂದ್ಕೊಂಡಾಗ ಆ ರಾಜ್ಯದಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂದಾಗ ಇನ್ನೂರು ಸದಸ್ಯರನ್ನು ಹೊಂದಿದೆ ನಾವು ಸೂತ್ರದಲ್ಲಿ ಗಮನಿಸ್ಬೋದು ಆ ಒಂದು ಸೂತ್ರದ ಪ್ರಕಾರ ಇಲ್ಲಿ ಒಂದು ಅಂಕಿಅಂಶಗಳನ್ನ ಹಾಕಿದ್ದೇನೆ ಆ ಒಂದು ಆರು ಕೋಟಿ ಜನಸಂಖ್ಯೆ ಹೊಂದಿದೆ ಇನ್ನೂರು ವಿಧಾನಸಭಾ ಸದಸ್ಯರನ್ನು ಉದಾಹರಣೆಗೆ ತೊಗೊಂಡಿರ್ತಿದ್ದು ಆ ಇನ್ನೂರು ವಿಧಾನಸಭಾ ಸದಸ್ಯರನ್ನು ಹೊಂದಿದೆ ಅಂದ್ಕೊಂಡಾಗ ಅದನ್ನು ಭಾಗಿಸಿದಾಗ ಬರುವಂಥ ಭಾಗಲಬ್ಧ ಏನಿರುತ್ತೆ ಅದನ್ನು ಮತ್ತೆ ನಾವು ಸಾವಿರದಿಂದ ಭಾಗಿಸ್ಬೇಕಾಗತ್ತೆ ಸಾವಿರದಿಂದ ಭಾಗಿಸಿದಾಗ ಬರುವಂಥ ಒಂದು ಉತ್ತರ ಏನಿರುತ್ತೆ ಅದು ಆ ರಾಜ್ಯದ ಒಬ್ಬ ವಿಧಾನಸಭಾ ಸದಸ್ಯ ಚಲಾಯಿಸುವಂಥ ಮತದ ಮೌಲ್ಯ ಆಗಿರುತ್ತೆ ನಾವು ಇಲ್ಲಿ ಒಂದು ಉದಾಹರಣೆಯಲ್ಲಿ ನಾವು ಇನ್ನೂರರಿಂದ ಅದನ್ನು ಭಾಗಿಸಿದಾಗ ಮತ್ತು ಅದನ್ನು ಸಾವಿರದಿಂದ ಭಾಗಿಸಿದಾಗ ಒಟ್ಟು ಒಂದು ಮತದ ಮೌಲ್ಯ ಮುನ್ನೂರು ಬರುವಂಥದ್ದನ್ನು ನಾವು ಗಮನಿಸ್ತೇವೆ ಇದೇ ರೀತಿಯಲ್ಲಿ ರಾಜ್ಯದ ವಿಧಾನಸಭಾ ಸದಸ್ಯರ ಮತದ ಮೌಲ್ಯವನ್ನು ಆ ರಾಜ್ಯದ ಒಟ್ಟು ಜನಸಂಖ್ಯೆ ಅದನ್ನು ಆ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧವನ್ನು ಮತ್ತೆ ಸಾವಿರದಿಂದ ಭಾಗಿಸಿದಾಗ ಬರುವಂಥ ಒಂದು ಮೊತ್ತ ಏನಿರುತ್ತೆ ಅದು ಆ ರಾಜ್ಯದ ವಿಧಾನಸಭೆ ಸದಸ್ಯರ ಮತದ ಮೌಲ್ಯ ಆಗಿರುತ್ತೆ ಈ ಒಂದು ಉತ್ತರವನ್ನು ಮುಖ್ಯವಾಗಿ ಗಮನಿಸ್ಕೋಬೇಕಾಗುತ್ತೆ ಇದು ಆ ಒಂದು ರಾಜ್ಯದ ವಿಧಾನಸಭೆ ಸದಸ್ಯರ ಮತದ ಮೌಲ್ಯವನ್ನು ಕಂಡುಹಿಡುವಂಥ ವಿಧಾನ ಹಾಗೆ ನೆಕ್ಸ್ಟು ಸಂಸತ್ ಸದಸ್ಯರ ಮತದ ಮೌಲ್ಯವನ್ನು ಹೇಗೆ ಕಂಡುಹಿಡಿಯಲಾಗುತ್ತೆ ಅಂತ ನೋ ನೋಡುವಂಥ ಸಂದರ್ಭದಲ್ಲಿ ನೋಡಿ ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಸದಸ್ಯರ ಒಟ್ಟು ಮತಗಳ ಸಂಖ್ಯೆಯನ್ನು ಅಥವಾ ಒಟ್ಟು ಮತಗಳ ಮೌಲ್ಯ ಏನಿರುತ್ತೆ ಆ ಮತಗಳ ಸಂಖ್ಯೆಯನ್ನು ಸಂಸತ್ತಿನ ಒಟ್ಟು ಚುನಾಯಿತ ಸದಸ್ಯರುಗಳ ಸಂಖ್ಯೆಯಿಂದ ಭಾಗಿಸಿದರೆ ಬರುವಂಥ ಭಾಗಲಭ್ಯವೇ ಸಂಸತ್ ಸದಸ್ಯರು ಚಲಾಯಿಸುವಂಥ ಮತದ ಮೌಲ್ಯ ಆಗಿರುತ್ತೆ ಅಂದರೆ ಆ ಒಂದು ಎಲ್ಲ ರಾಜ್ಯಗಳ ಒಂದು ವಿಧಾನಸಭೆಗಳ ಸದಸ್ಯರ ಮತದ ಮೌಲ್ಯವನ್ನು ಆ ಆನಂತರ ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಒಟ್ಟು ಮತಗಳ ಮೌಲ್ಯ ಎಷ್ಟಾಗುತ್ತೆ ಅದನ್ನು ಟೋಟಲ್ ಮಾಡಲಾಗುತ್ತೆ ಒಟ್ಟು ಕೂಡಿದಾಗ ಆ ಒಂದು ಬರುವಂಥ ಮೊತ್ತ ಏನಿರುತ್ತೆ ಅದನ್ನು ಆ ಒಂದು ಸಂಸತ್ತಿನ ಚುನಾಯಿತ ಸದಸ್ಯರು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಒಟ್ಟಿಗೆ ಸೇರಿಸಾಗ ಚುನಾಯಿತ ಸದಸ್ಯರು ಎಷ್ಟಿರ್ತಾರೆ ಅಷ್ಟರಿಂದ ಮತ್ತೆ ಭಾಗಿಸಿದಾಗ ಬರುವಂಥ ಭಾಗಲಬ್ಧವೇ ಒಬ್ಬ ಸಂಸತ್ ಸದಸ್ಯ ಚಲಾಯಿಸುವಂಥ ಮತದ ಮೌಲ್ಯ ಆಗಿರುತ್ತೆ ಅನ್ನೋ ಅಂಶವನ್ನು ತಿಳ್ಕೊಬೇಕಾಗತ್ತೆ ನಾವು ಅದನ್ನು ಕೂಡ ಇಲ್ಲಿ ಒಂದು ಸೂತ್ರದ ಮೂಲಕ ನಾವು ಗಮನಿಸ್ಬೋದು ಸಂಸತ್ ಸದಸ್ಯರ ಒಂದು ಮತದ ಮೌಲ್ಯ ಏನಿದೆ ಆ ಸಂಸತ್ ಸದಸ್ಯರ ಮತದ ಮೌಲ್ಯವನ್ನು ನಾವು ನೋಡೋದಾದರೆ ಅದರ ಒಂದು ಈಕ್ವಲ್ ಸಂಸತ್ ಸದಸ್ಯರ ಮತದ ಮೌಲ್ಯ ಈಕ್ವಲ್ಸ್ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರುಗಳ ನಿಗದಿಯಾಗಿರುವಂಥ ಒಟ್ಟು ಮತಗಳ ಸಂಖ್ಯೆ ಅಥವಾ ಒಟ್ಟು ಮತದ ಮೌಲ್ಯ ಡಿವೈಡೆಡ್ ಬೈ ಸಂಸತ್ತಿನ ಚುನಾಯಿತ ಸದಸ್ಯರುಗಳ ಸಂಖ್ಯೆ ಸಂಸತ್ತಿನ ಚುನಾಯಿತ ಸದಸ್ಯರುಗಳ ಸಂಖ್ಯೆ ಎಷ್ಟಿದೆ ಎಂಬ ಅಂಶವನ್ನು ನಾವು ತಿಳ್ಕೊಬೇಕಾಗುತ್ತೆ ಇದರಿಂದ ಇದನ್ನು ಭಾಗಿಸಿದಾಗ ಒಟ್ಟು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರ ಮತದ ಒಟ್ಟು ಮೌಲ್ಯವನ್ನು ಭಾಗಿಸಿದಾಗ ಬರುವಂಥ ಮೊತ್ತವೇ ಅದು ಆ ಒಂದು ಸಂಸತ್ ಸದಸ್ಯರು ಚಲಾಯಿಸುವಂಥ ಮತದ ಮೌಲ್ಯ ಆಗಿರುತ್ತೆ ಇದನ್ನು ಕೂಡ ನಾವು ಒಂದು ಉದಾಹರಣೆ ಮೂಲಕ ನಾವು ನೋಡೋದಾದ್ರೆ ಸಂಸತ್ ಸದಸ್ಯರ ಒಂದು ಮತದ ಮೌಲ್ಯ ನಾವು ಉದಾಹರಣೆ ಕೊಟ್ಟಿರುವಂಥದ್ದು ಇಲ್ಲಿ ಉದಾಹರಣೆಗೆ ಸಂಸತ್ ಎಲ್ಲ ರಾಜ್ಯಗಳ ಒಂದು ವಿಧಾನಸಭೆಗಳ ಚುನಾಯಿತ ಸದಸ್ಯರ ಒಂದು ಮತದ ಮೌಲ್ಯ ಒಂದು ಏಳು ಲಕ್ಷ ಆಯಿತು ಅಂದ್ಕೊಳ್ಳೋಣ ಏಳು ಲಕ್ಷ ಆಯಿತು ಅಂದ್ಕೊಂಡಾಗ ಸಂಸತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಅಂದರೆ ನಾವು ಅದು ಇಡುವಂಥದ್ದು ಇದು ಏಳ್ನೂರು ಅಂತ ಅಂದ್ಕೊಳ್ಳೋಣ ಎರಡು ಸದನಗಳಿಂದ ಏಳ್ನೂರು ಸದಸ್ಯರ ಸಂಖ್ಯೆಯನ್ನು ಹೊಂದಿದೆ ಅಂತ ಅಂದ್ಕೊಂಡಾಗ ನಾವು ಉತ್ತರ ಎಷ್ಟು ಬರುತ್ತೆ ಅಂತಂದಾಗ ಸಾವಿರ ಒಂದು ಒಬ್ಬ ಒಬ್ಬ ಸಂಸತ್ ಸದಸ್ಯ ಸಾವಿರ ಮತಗಳನ್ನ ಅಂದರೆ ಅದರ ಅಷ್ಟು ಮತದ ಮೌಲ್ಯವನ್ನು ಹೊಂದಿರಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಒಂದು ಉದಾಹರಣೆ ಅಷ್ಟೇ ಇದು ಇದು ಸಂಸತ್ತಿನ ಸದಸ್ಯರ ನಿಜವಾದಂಥ ಮತದ ಒಂದು ಸಂಖ್ಯೆಯಲ್ಲ ನಾವು ಏಳ್ನೂರು ತೊಗೊಂಡಿರುವಂಥದ್ದು ಕೇವಲ ಉದಾಹರಣೆಗೆ ಮಾತ್ರ ತೊಗೊಂಡಿರೋದು ಆ ಅಂಶವನ್ನು ಕೂಡ ತಿಳ್ಕೊಂಡಿರಿ ಇದು ಆ ಒಂದು ಉದಾಹರಣೆಯಾಗಿ ತಿಳಿಸಿರುವಂಥದ್ದು ಒಬ್ಬ ಸಂಸತ್ ಸದಸ್ಯರ ಮತದ ಮೌಲ್ಯ ಸಾವಿರ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಈ ರೀತಿ ಸಂಸತ್ ಸದಸ್ಯರ ಮತದ ಮೌಲ್ಯವನ್ನು ಕಂಡುಹಿಡಿಯುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗೆ ಒಂದು ರಾಷ್ಟ್ರಪತಿಗಳ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಸಂಸತ್ತಿನ ಸದಸ್ಯರು ಮತ್ತು ವಿಧಾನಸಭೆಗಳ ಸದಸ್ಯರು ಮತವನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮತವನ್ನು ಚಲಾಯಿಸ್ತಾರೆ ಅಂದಾಗ ಇಲ್ಲಿ ಆದ್ಯತೆಯ ಮತಗಳನ್ನು ಚಲಾಯಿಸಿ ಆದ್ಯತೆಯನ್ನು ಸೂಚಿಸುವ ಮೂಲಕ ಮತವನ್ನು ಚಲಾಯಿಸಬೇಕಾಗುತ್ತೆ ಅದನ್ನು ಪ್ರಿಫರೆನ್ಷಿಯಲ್ ವೋಟ್ ಸಿಸ್ಟಮ್ ಅಂತ ನಾವು ಕರಿತೇವೆ ಆದ್ಯತೆಯ ಮತಗಳನ್ನು ಚಲಾಯಿಸಲಿಕ್ಕೆ ಅವಕಾಶ ಇರುತ್ತೆ ಈ ಒಂದು ಆದ್ಯತೆಯನ್ನು ಹೇಗೆ ಸೂಚಿಸಬೇಕು ಅಂತ ನಾವು ನೋಡೋ ಸಂದರ್ಭದಲ್ಲಿ ಒಬ್ಬ ಮತದಾರ ಒಬ್ಬ ಅಭ್ಯರ್ಥಿ ಒಂದು ಮತಪತ್ರದಲ್ಲಿ ಸ್ಪರ್ಧಿಸಿರುವಂಥ ಅಭ್ಯರ್ಥಿಗಳ ಸಂಖ್ಯೆ ನಾಲ್ಕಿದೆ ಅಂತ ಅನ್ಕೋಣ ನಾವು ಎ ಬಿ ಸಿ ಡಿ ಎಮ್ ಅಂತ ನಾಲ್ಕು ಅಭ್ಯರ್ಥಿಗಳು ಚುನಾವಣೆ ಸ್ಪರ್ಧಿಸಿದ್ದಂಥ ಸಂದರ್ಭದಲ್ಲಿ ಆಗ ಒಬ್ಬ ಅಭ್ಯ ಒಬ್ಬ ಮತದಾರ ಯಾರೋ ಒಬ್ಬರು ಸಂಸದರು ಅಥವಾ ಯಾರೋ ಒಬ್ಬ ಸೊ ಒಬ್ ಮತದಾರರು ತಮ್ಮ ಒಂದು ಮತವನ್ನು ಈ ರೀತಿ ಚಲಾಯಿಸಿರ್ಬೋದು ಅಲ್ಲಿ ನಾವು ಗಮನಿಸ್ಬೋದು ಎ ಎರಡು ಬಿ ಒಂದು ಸಿ ನಾಲ್ಕು ಡಿ ಮೂರು ಈ ರೀತಿಯಲ್ಲಿ ಮತ ಚಲಾಯಿಸಿರುವಂಥ ಅಂಶವನ್ನು ನಾವು ಕಾಣ್ತೇವೆ ಇಲ್ಲಿ ಬಿಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ ಫಸ್ಟ್ ಪ್ರಿಫರೆನ್ಷಿಯಲ್ ಓಟನ್ನು ಆ ಒಂದು ಬಿಗೆ ನೀಡುವಂಥದ್ದು ನಾವು ಕಾಣ್ತೇವೆ ಎಗೆ ಎರಡನೆಯ ಒಂದು ಆದ್ಯತೆಯ ಮತಗಳನ್ನು ನಾವು ಕಾಣ್ತೇವೆ ಹಾಗೆ ಡಿಗೆ ಮೂರನೇ ಆದ್ಯತೆಯನ್ನು ನಾವು ಗಮನಿಸ್ಬೋದು ಹಾಗೆ ಸಿಗೆ ನಾಲ್ಕನೆಯ ಒಂದು ಆದ್ಯತೆಯ ಮತವನ್ನು ನಾವು ಕಾಣ್ತೇವೆ ಈ ರೀತಿ ಒಬ್ಬ ಮತದಾರ ತನ್ನ ಒಂದು ಮತದ ಆದ್ಯತೆಯನ್ನು ಸೂಚಿಸಿರುವಂಥ ಅಂಶ ಇಲ್ಲಿ ಕಂಡು ನಾವು ಗಮನಿಸ್ತೇವೆ ಈ ರೀತಿ ಮತದ ಒಂದು ಮತದಾನ ನಡೆಯುವಂಥ ಪ್ರಕ್ರಿಯೆಯನ್ನು ನಾವು ಗಮನಿಸ್ತೇವೆ ನೋಡಿ ಥರ ಒಂದು ಮತದಾರರು ಬೇರೆ ಬೇರೆ ರೀತಿಯಲ್ಲಿ ಮತ ಚಲಾಯಿಸಲಿಕ್ಕೆ ಅವಕಾಶ ಇರುತ್ತೆ ಒಬ್ಬ ಒಬ್ಬ ಮತದಾರ ಈ ರೀತಿ ಚಲಾಯಿಸಿದರೆ ಉಳಿದಂಥ ಮತದಾರರು ಬೇರೆ ಬೇರೆ ರೀತಿಯಲ್ಲಿ ಉದಾಹರಣೆಗೆ ಹೇಗೆ ಅವರು ಮೂರನೇ ಆದ್ಯತೆ ಕೊಟ್ಟಿರ್ಬೋದು ಅಥವಾ ನಾಲ್ಕನೇ ಆದ್ಯತೆ ಕೊಟ್ಟಿರ್ಬೋದು ಈ ರೀತಿ ಬೇರೆ ಬೇರೆ ಆದ್ಯತೆಗಳನ್ನ ಕೊಡಲಿಕ್ಕೆ ಸೂಚಿಸಲಿಕ್ಕೆ ಸಾಧ್ಯ ಇರುವಂಥ ನಾವು ಗಮನಿಸ್ತೇವೆ ನೋಡಿ ಈ ರೀತಿಯಲ್ಲಿ ನಡೆದಂಥ ಒಂದು ಚುನಾವಣೆಯಲ್ಲಿ ಸಹ ಒಂದು ಚಲಾಯಿಸಲ್ಪಟ್ಟಂಥ ಒಂದು ಮತಗಳಿರ್ತವೆ ಅವುಗಳನ್ನ ಮೊದಲ ಬಾರಿಗೆ ಮೊದಲ ಒಂದು ಆದ್ಯತೆಯ ಮತಗಳೇನಿರುತ್ತವೆ ಅವುಗಳನ್ನು ಎಣಿಕೆ ಮಾಡಲಾಗುತ್ತೆ ಎಣಿಕೆ ಮಾಡಿ ಅಲ್ಲಿ ನಿರ್ದಿಷ್ಟ ಒಂದು ಪ್ರಮಾಣದ ಮತಗಳನ್ನು ನಿರ್ದಿಷ್ಟ ಪ್ರಮಾಣದ ಮತಗಳು ಅವುಗಳನ್ನ ಕೋಟಾ ಅಂತ ಕರೀತಾರೆ ನಿರ್ದಿಷ್ಟ ಪ್ರಮಾಣದ ಮತಗಳನ್ನು ಅಂದರೆ ಮೊದಲ ಆದ್ಯತೆಯ ಪ್ರಕಾರ ಯಾರು ಪಡ್ಕೊಳ್ತಾರೋ ಅವರು ರಾಷ್ಟ್ರಪತಿಗಳಾಗಿ ಚುನಾಯಿತರಾಗುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಇಲ್ಲಿ ನಿರ್ದಿಷ್ಟ ಪ್ರಮಾಣದ ಮತಗಳನ್ನ ಹೇಗೆ ಕಂಡಿಲಾಗುತ್ತೆ ಆ ಒಂದು ಕೋಟವನ್ನು ಹೇಗೆ ಒಂದು ನಿರ್ದಿಷ್ಟ ಪ್ರಮಾಣದ ಮತಗಳು ಎಷ್ಟು ಪ ಎಷ್ಟು ಬರಬೇಕು ಅಂತ ಹೇಗೆ ಆಗುತ್ತೆ ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ನಿರ್ದಿಷ್ಟ ಮತಗಳನ್ನ ಕಂಡಿಡುವಂಥ ಒಂದು ಸೂತ್ರವನ್ನು ನಾವು ಗಮನಿಸ್ತೇವೆ ಆ ಸೂತ್ರ ಯಾವುದು ಅಂತ ನೋಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಚಲಾಯಿಸಲಾದಂಥ ಒಟ್ಟು ಮತಗಳ ಸಂಖ್ಯೆಯನ್ನು ಆಯ್ಕೆಯಾಗಿರಬೇಕಿರುವಂಥ ಅಭ್ಯರ್ಥಿಗಳ ಸಂಖ್ಯೆ ಪ್ಲಸ್ ಒಂದರಿಂದ ಭಾಗಿಸಿದಾಗ ಬರುವಂಥ ಮೊತ್ತಕ್ಕೆ ಒಂದನ್ನು ಸೇರಿಸಿದರೆ ಬರುವಂಥ ಒಂದು ಮತ ಇರುತ್ತೆ ಅದೇ ಕೋಟ ಆ ಒಂದು ಕೋಟವನ್ನು ಪಡೆದವರು ಚುನಾಯಿತರಾಗ್ತಾರೆ ಅನ್ನೋ ಅಂಶವನ್ನು ಅಥವಾ ಆಯ್ಕೆಯಾಗುವಂಥ ಅಂಶವನ್ನು ಗಮನಿಸ್ತಾರೆ ಅಂದರೆ ಚಲಾಯಿಸಲಾದಂಥ ಒಟ್ಟು ಮತಗಳ ಸಂಖ್ಯೆ ಇರುತ್ತೆ ಅದನ್ನು ಒಂದು ಒಂದು ಒಬ್ಬ ಚುನಾಯಿಸಬೇಕಾದಂಥ ಅಭ್ಯರ್ಥಿಗಳ ಸಂಖ್ಯೆ ಒಂದಾಗಿರುತ್ತೆ ಸಾಮಾನ್ಯವಾಗಿ ಅದರಿಂದ ಪ್ಲಸ್ ಒಂದರಿಂದ ಭಾಗಿಸಬೇಕಾಗುತ್ತೆ ಅಂದರೆ ಎರಡರಿಂದ ಭಾಗಿಸಬೇಕಾಗುತ್ತೆ ಅಲ್ಲಿಗೆ ಅರ್ಧ ಆಗುತ್ತೆ ಅದಕ್ಕೆ ಪ್ಲಸ್ ಒಂದು ಮ ಒಂದು ಸೂತ್ರದಲ್ಲಿರುತ್ತೆ ಅದನ್ನು ಸೂತ್ರದ ಮೂಲಕ ನಾವೀಗ ನೋಡೋಣ ನಿಗದಿಪಡಿಸಿದಂಥ ಒಂದು ಮತಗಳು ಅಥವಾ ಕೋಟವನ್ನು ಕಂಡುಹಿಡುವಂಥ ಒಂದು ವಿಧಾನ ನಿಗದಿತ ಮತಗಳು ಅಥವಾ ಕೋಟ ಅಂತ ನಾವು ಗಮನಿಸ್ತೇವೆ ಈಕ್ವಲ್ಸ್ ಚಲಾಯಿಸಲಾದ ಒಟ್ಟು ಮತಗಳ ಸಂಖ್ಯೆ ಚಲಾಯಿಸಲಾದಂಥ ಒಟ್ಟು ಮತಗಳ ಸಂಖ್ಯೆ ಡಿವೈಡೆಡ್ ಬೈ ಆಯ್ಕೆಯಾಗಬೇಕಿರುವಂಥ ಅಭ್ಯರ್ಥಿಗಳ ಸಂಖ್ಯೆ ಪ್ಲಸ್ ಒಂದು ಅಂತ ನಾವು ಗಮನಿಸ್ತೇವೆ ಇಲ್ಲಿ ಪ್ಲಸ್ ಒಂದು ಅಂದಾಗ ಆಯ್ಕೆ ಆಯ್ಕೆಯಾಗಬೇಕಿರುವಂಥ ಅಭ್ಯರ್ಥಿಗಳ ಸಂಖ್ಯೆ ಒಂದಾಗಿರುತ್ತೆ ಹಾಗೆ ಪ್ಲಸ್ ಒಂದು ಅದು ಸೂತ್ರದಲ್ಲಿರುತ್ತೆ ಎರಡಾಗುತ್ತೆ ಎರಡು ಒಟ್ಟು ಚಲಾಯಿಸಲಾದಂಥ ಮತಗಳನ್ನ ಎರಡರಿಂದ ಭಾಗಿಸಿದಾಗ ಅದರ ಅರ್ಧ ಬರುತ್ತೆ ಆ ಒಂದು ಅಂಶವನ್ನು ಗಮನಿಸ್ತೇವೆ ಪ್ಲಸ್ ಅದಕ್ಕೆ ಮತ್ತೆ ಆ ಮೊತ್ತ ಏನಿರುತ್ತೆ ಅದಕ್ಕೆ ಒಂದನ್ನು ಸೇರಿಸಿದಾಗ ಅದು ಕೋಟ ಆಗುತ್ತೆ ಈ ಉದಾಹರಣೆಗೆ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ನಾವಿಲ್ಲಿ ನೋಡುವ ಸಂದರ್ಭದಲ್ಲಿ ನಿಗದಿತ ಮತಗಳು ಎಷ್ಟಿರಬೇಕು ಅಂತಂದಾಗ ಒಟ್ಟಿಗೆ ಚಲಾಯಿಸಲಾದಂಥ ಒಂದು ಮತಗಳ ಸಂಖ್ಯೆ ನಾವಿಲ್ಲಿ ಹತ್ತು ಲಕ್ಷ ಅಂತ ತೊಗೊಂಡಿದ್ದೇನೆ ನಾನು ಹತ್ತು ಲಕ್ಷ ಮತಗಳು ಮತಗಳ ಮೌಲ್ಯ ಚಲಾವಣೆಯಾಗಿದೆ ಅಂತ ಅಂದ್ಕೊಂಡ್ರೆ ಚುನಾಯಿಸಬೇಕಾದಂಥ ಒಂದು ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಒಂದು ಚುನಾಯಿಸಬೇಕಾದಂಥ ಅಭ್ಯರ್ಥಿಗಳ ಸಂಖ್ಯೆ ಒಂದಾಗಿರುತ್ತೆ ಪ್ಲಸ್ ಸೂತ್ರದಲ್ಲಿರುವಂಥ ಒಂದು ಅದನ್ನು ನೀಲಿ ಅಕ್ಷರ ಒಂದು ಅಕ್ಷರದಲ್ಲಿ ತೋರಿಸಿದ್ರೆ ಒಂದಾಗಿರುತ್ತೆ ಈಕ್ವಲ್ಸ್ ಎರಡು ಆಗುತ್ತೆ ಅಂದರೆ ಹತ್ತು ಲಕ್ಷವನ್ನು ಎರಡರಿಂದ ಭಾಗಿಸಿದಾಗ ಅದು ಐದು ಲಕ್ಷ ಆಗುತ್ತೆ ಐದು ಲಕ್ಷವನ್ನು ಪ್ಲಸ್ ನಾವು ಅದಕ್ಕೆ ನಾವು ಒಂದನ್ನು ಸೇರಿಸಬೇಕಾಗುತ್ತೆ ಯಾಕೆಂದರೆ ಸೂತ್ರದಲ್ಲಿ ಒಂದಿದೆ ಆ ಒಂದು ಒಂದನ್ನು ಸೇರಿಸಿದಾಗ ಐದು ಲಕ್ಷದ ಒಂದು ಅಂದರೆ ಚಲಾಯಿಸಲಾದಂಥ ಒಟ್ಟು ಮತಗಳಲ್ಲಿ ಯಾರು ಐದು ಲಕ್ಷದ ಒಂದು ಮತಗಳನ್ನ ಪಡ್ಕೊಳ್ತಾರೋ ಅಥವಾ ಅದಕ್ಕಿಂತ ಹೆಚ್ಚು ಪಡ್ಕೊಳ್ತಾರೋ ಅವರು ಆ ಒಂದು ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಈ ರೀತಿ ಆ ಒಂದು ಕೋಟ ಅಂದರೆ ಪಡೆ ನಿಗದಿತ ಪ್ರಮಾಣದ ಮತಗಳನ್ನ ಪಡೆಯುವಂಥದ್ದನ್ನು ನಿರ್ಧರಿಸುವಂಥ ಅಂಶವನ್ನು ನಾವು ಗಮನಿಸ್ತೇವೆ ನೋಡಿ ರಾಷ್ಟ್ರಪತಿಗಳ ಒಂದು ಚುನಾವಣೆಯಲ್ಲಿ ನಾವು ಒಬ್ಬ ಅಭ್ಯರ್ಥಿನ ಮಾತ್ರ ಚುನಾಯಿಸಬೇಕಾಗತ್ತೆ ಮೊದಲನೇ ಒಂದು ಹೇಳಿಕೆಯಲ್ಲಿ ಯಾವ ಅಭ್ಯರ್ಥಿಗಳು ಕೂಡ ಹೆಚ್ಚು ಮತವನ್ನು ಯಾವುದಾದ್ರು ಅಭ್ಯರ್ಥಿ ಹೆಚ್ಚು ಮತಗಳನ್ನ ಪಡ್ಕೊಂಡು ಆಯ್ಕೆಯಾದರೆ ಅಲ್ಲಿಗೆ ನಿಲ್ಲಿಸಲಾಗುತ್ತೆ ಎಣಿಕೆಯನ್ನು ಒಂದು ವೇಳೆ ಮೊದಲ ಆಯ್ಕೆಯ ಒಂದು ಮತಗಳಲ್ಲಿ ಅಂದರೆ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಏನಿರ್ತವೆ ಅದರಲ್ಲಿ ಯಾವುದೇ ಒಬ್ಬ ಅಭ್ಯರ್ಥಿ ಒಂದು ನಿಗದಿತವಾದಂಥ ಪ್ರಮಾಣದ ಮತಗಳನ್ನ ಕೋಟವನ್ನು ಪಡ್ಕೊಳ್ಳದೇ ಇದ್ದರೆ ಆಗ ಎರಡನೇ ಆದ್ಯತೆಯ ಮತಗಳನ್ನು ಎಣಿಕೆಯನ್ನು ಮಾಡಲಾಗುತ್ತೆ ಎರಡನೇ ಆದ್ಯತೆಯ ಮತಗಳನ್ನ ಎಣಿಕೆ ಮಾಡಲಾಗುತ್ತೆ ನೋಡಿ ಆಗ ಎರಡನೇ ಆದ್ಯತೆ ಮತಗಳನ್ನ ಎಣಿಕೆ ಮಾಡುವ ಸಂದರ್ಭದಲ್ಲಿ ಮೊದಲನೇ ಆದ್ಯತೆಯ ಒಂದು ಮತಗಳನ್ನ ಪಡೆದಿರುವಂಥ ಒಂದು ಅಭ್ಯರ್ಥಿಗಳ ಹೆಸರು ಏನಿರ್ತವೆ ಅಂಥವ ಹೆಸರುಗಳಲ್ಲಿ ಕಡಿಮೆ ಮತಗಳನ್ನ ಪಡೆದಿರುವಂಥ ಒಂದು ಅಭ್ಯರ್ಥಿಯ ಹೆಸರನ್ನು ತೆಗೆದುಹಾಕಲಾಗುತ್ತೆ ಕಡಿಮೆ ಮತಗಳನ್ನ ಪಡೆದಿರುವಂಥ ಅಂದರೆ ಫಸ್ಟ್ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಅಥವಾ ಪ್ರಥಮ ಆದ್ಯತೆಯ ಮತಗಳನ್ನ ಕಡಿಮೆ ಮತಗಳನ್ನ ಪಡೆದಿರುವಂಥ ಒಬ್ಬ ಅಭ್ಯರ್ಥಿ ಹೆಸರನ್ನು ಪಟ್ ಅವರ ಪರಿಗಣನೆಯಿಂದ ತೆಗೆದುಹಾಕಿ ಅವರ ಮತಪತ್ರಗಳಿರುವಂಥ ಅಂದರೆ ಅವ್ರನ್ನ ತೆಗೆದುಹಾಕಿದ ನಂತರದಲ್ಲಿ ಅವರ ಮೊದ ಮೊದಲ ಆದ್ಯತೆ ಮತಗಳಿರ್ತವೆ ಆ ಮತಪತ್ರಗಳಿರುವಂಥ ಎರಡನೇ ಆದ್ಯತೆಯ ಮತಗಳನ್ನು ಇತರೆ ಅಭ್ಯರ್ಥಿಗಳಿಗೆ ವರ್ಗಾಯಿಸಲಾಗುತ್ತೆ ಅಂದರೆ ಅವರನ್ನ ಅಷ್ಟು ಲ್ಯಾಬ್ಸ್ ಮಾಡೋದಿಲ್ಲ ಅವುಗಳನ್ನ ವರ್ಗಾಯಿಸ್ಕೊಂಡು ಮತಗಳನ್ನ ಎಣಿಕೆ ಮಾಡಲಾಗುತ್ತೆ ಆಗ ಒಬ್ಬ ಅಭ್ಯರ್ಥಿ ನಿರ್ದಿಷ್ಟ ಮತಗಳನ್ನ ಅಂದರೆ ಹೆಚ್ಚು ಮತಗಳನ್ನ ಪಡೆಯೋರಿಗೆ ಈ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗುತ್ತೆ ಒಂದು ವೇಳೆ ಎರಡನೇ ಆದ್ಯತೆ ಮತಗಳು ಕೂಡ ನಿಗದಿತ ಮತದ ಒಂದು ಕೋಟ ಐದು ಲಕ್ಷವನ್ನು ಒಂದು ಐದು ಲಕ್ಷದ ಒಂದನ್ನು ಪಡ್ಕೊಳ್ಳಿಲ್ಲ ಅಂದಾಗ ಮೂರನೇ ಆದ್ಯತೆ ಮತಗಳನ್ನು ಎಣಿಕೆ ಮಾಡಲಾಗುತ್ತೆ ಆನಂತರ ಅದು ಆಗಲಿಲ್ಲ ಅಂದರೆ ನಾಲ್ಕನೇ ಆದ್ಯತೆ ಮತಗಳನ್ನ ಎಣಿಕೆ ಮಾಡಲಾಗುತ್ತೆ ಈ ರೀತಿ ಆದ್ಯತೆ ಮತಗಳ ಎಣಿಕೆ ಪ್ರಕ್ರಿಯೆ ಒಬ್ಬ ಅಭ್ಯರ್ಥಿ ನಿರ್ದಿಷ್ಟ ಮತಗಳನ್ನ ಪಡ್ಕೊಳ್ಳೋರಿಗೆ ಮುಂದುವರ್ಕೊಂಡು ಹೋಗುವಂಥದ್ದನ್ನು ನಾವು ಗಮನಿಸ್ತೇವೆ ಈ ರೀತಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತಗಳ ಎಣಿಕೆಯ ಒಂದು ಕಾರ್ಯ ನಡೆಯುತ್ತೆ ಯಾರು ಅತಿ ಹೆಚ್ಚಿನ ಮತಗಳನ್ನು ಪಡ್ಕೊಳ್ತಾರೋ ಅವರು ಚುನಾಯಿತರಾಗುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಹಾಗೆ ರಾಷ್ಟ್ರಪತಿಗಳಿಗೆ ಆಯ್ಕೆಯಾದ ನಂತರದಲ್ಲಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗತ್ತೆ ಈ ಒಂದು ಅಂಶವನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ ಓತನ್ನು ಸ್ವೀಕರಿಸಬೇಕಾಗತ್ತೆ ಅವರು ನೋಡಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಒಂದು ಯಾರು ಆಗಿರ್ತಾರೋ ಅವರು ಸಂವಿಧಾನದ ಅರವತ್ತನೇ ವಿಧಿಯನ್ವಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಂದ ಅಥವಾ ಅವರ ಒಂದು ಗೈರು ಹಾಜರಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಅವರಿಂದ ನೇಮಿಸಲ್ಪಡುವಂಥ ಅಥವಾ ಹಿರಿಯ ನ್ಯಾಯಾಧೀಶ ಇರ್ತಾರೆ ಇತರ ಹಿರಿಯ ನ್ಯಾಯಾಧೀಶರು ಅವರಿಂದ ವಚನವನ್ನು ಸ್ವೀ ಸ್ವೀಕರಿಸಬೇಕಾಗುತ್ತೆ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದಂಥವರು ಅವರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗುತ್ತೆ ನಾವು ಈಗ ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳು ಯಾರಾಗಿದ್ದಾರೆ ಅಂತ ನೋಡುವಂಥ ಸಂದರ್ಭದಲ್ಲಿ ಶ್ರೀ ರಮಾನಾಥ ಕೋವಿಂದ್ ಅವರು ಪ್ರಸ್ತುತ ಆ ಒಂದು ರಾ ಭಾರತ ರಾಷ್ಟ್ರಪತಿಗಳಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗೆ ಭಾರತದ ಮೊದಲ ರಾಷ್ಟ್ರಪತಿಗಳು ಯಾರು ಅಂತ ಕೇಳಿದಾಗ ಅದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಗಳಾಗಿದ್ದರು ಈಗ ಪ್ರಸ್ತುತ ನಮ್ಮ ರಾಮನಾಥ್ ಕೋವಿಂದ್ ಅವರು ಭಾರತ ರಾಷ್ಟ್ರಪತಿಗಳಾಗಿರುವಂತ ಕಾಣ್ತೇವೆ ಅವರು ಈ ಒಂದು ಪ್ರಮಾಣ ವಚನ ಸ್ವೀಕರಿಸಿದಂತ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಆ ಒಂದು ದೃಶ್ಯವನ್ನು ನಾವೀಗ ನೋಡೋಣ ಈಶ್ವರ್ ಕಿ ಕಿ ರಾಮನಾಥ್ ಕೋವಿಂದ್ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಮೈ ಶ್ರದ್ಧಾ ಪೂರ್ವಕ ಮೈ ಶ್ರದ್ಧಾ ಪೂರ್ವಕ ಭಾರತ ಕೆ ರಾಷ್ಟ್ರಪತಿ ಕಾರ್ಯಪಾಲನ್ भारत के राष्ट्रपति के पद का कार्यपालन करूंगा तथा अपनी पूरी योग्यता से तथा अपनी पूरी योग्यता से संविधान और विधि का संविधान और विधि का परिरक्षण संरक्षण और प्रतिरक्षण करूंगा परिरक्षण संरक्षण और प्रतिरक्षण करूंगा और मैं भारत की जनता की सेवा और मैं भारत की जनता की सेवा और कल्याण में निरत रहूंगा और कल्याण में निरत रहूंगा okay. ಹಾಗೆ ಈ ಒಂದು ದೃಶ್ಯವನ್ನು ನೋಡಿದ ನಂತರದಲ್ಲಿ ಆ ಒಂದು ಪ್ರಮಾಣ ವಚನವನ್ನು ಹೇಗೆ ಸ್ವೀಕರಿಸ್ತೇನೆ ಅಂತ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ತಿಳ್ಕೊಬೇಕಾದ್ರೆ ಇನ್ನೊಂದು ಮುಖ್ಯವಾದಂಥ ಒಂದು ಅಂಶ ಅಂತಂದರೆ ಅಧಿಕಾರಾವಧಿ ಟರ್ಮ್ ಆಫ್ ಆಫೀಸ್ ಎಂಬಂಥ ಅಂಶವನ್ನು ನಾವು ತಿಳ್ಕೊಬೇಕಾಗುತ್ತೆ ನೋಡಿ ಈ ಭಾರತ ಸಂವಿಧಾನದ ಐವತ್ತಾರು ಒಂದನೇ ವಿಧಿಯನ್ವಯ ರಾಷ್ಟ್ರಪತಿಗಳ ಅಧಿಕಾರಾವಧಿ ಐದು ವರ್ಷಗಳು ರಾಷ್ಟ್ರಪತಿಗಳ ಅಧಿಕಾರಾವಧಿ ಸಂವಿಧಾನದ ಐವತ್ತಾರು ಒಂದನೇ ವಿಧಿಯನ್ವಯ ಐದು ವರ್ಷಗಳಾಗಿರುತ್ತೆ ಅಧಿಕಾರಾವಧಿ ಮುಗಿಯೋದಕ್ಕಿಂತ ಮುಂಚೆನೇ ರಾಷ್ಟ್ರಪತಿ ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಯವರಿಗೆ ಸಲ್ಲಿಸ್ಬೋದು ನೋಡಿ ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸ್ತಾರೆ ಅಂತ ಪ್ರಶ್ನೆಗಳು ಬರ್ಬೋದು ನಿಮಗೆ ಕೇಳ್ಬೋದು ಆಗ ಅವ್ನು ಗಮನ ಇಟ್ಟುಕೊಂಡಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗುತ್ತೆ ಅದು ಉಪರಾಷ್ಟ್ರಪತಿಗಳಿಗೆ ತಮ್ಮ ಒಂದು ರಾಜೀನಾಮೆಯನ್ನು ಸಲ್ಲಿಸಿ ಅವರು ತಮ್ಮ ಸ್ಥಾನವನ್ನು ಚಲಿಸಲಿಕ್ಕೆ ಅವಕಾಶ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ನೋಡಿ ರಾಷ್ಟ್ರಪತಿಗಳು ಸಾಮಾನ್ಯವಾಗಿ ಸಂವಿಧಾನದ ಪ್ರಕಾರ ಅಧಿಕಾರ ವಹಿಸ್ಕೊಂಡ ದಿನದಿಂದ ಐದು ವರ್ಷಗಳವರೆಗೆ ಅವರು ತಮ್ಮ ಅಧಿಕಾರವು ದಿನ ಹೊಂದಿರ್ತಾರೆ ಅಂತ ಸಂವಿಧಾನದ ಐವತ್ತಾರನೇ ವಿಧಿಯಲ್ಲಿ ಐವತ್ತಾರು ಒಂದನೇ ವಿಧಿಯಲ್ಲಿ ತಿಳಿಸುವಂಥದ ನಾವು ಕಾಣ್ತೇವೆ ಹಾಗೆ ಐವತ್ತಾರು ಒಂದು ಸಿ ವಿಧಿಯ ಪ್ರ ಅನ್ವಯ ರಾಷ್ಟ್ರಪತಿಗಳ ಒಂದು ಅವಧಿ ಮುಗಿದ್ರೂ ಕೂಡ ಅವರು ತಮ್ಮ ಉತ್ತರಾಧಿಕಾರಿ ಪ್ರಮಾಣ ವಚನ ಸ್ವೀಕರಿಸುವವರಿಗೆ ಆ ಸ್ಥಾನದಲ್ಲಿ ಮುಂದುವರಿಕೆ ಅವಕಾಶ ಇರುತ್ತೆ ಅಂದರೆ ರಾಷ್ಟ್ರಪತಿಗಳ ಅಧಿಕಾರಾವಧಿ ಮುಗಿದು ಹೋಗುತ್ತೆ ಒಂದು ನಿರ್ದಿಷ್ಟ ದಿನಾಂಕಕ್ಕೆ ಆದರೆ ಅವರ ಉತ್ತರಾಧಿಕಾರಿ ಇನ್ನೂ ಕೂಡ ಪ್ರಮಾಣ ವಚನ ಸ್ವೀಕರಿಸಿಲ್ಲ ಅಂತ ಅಂದಾಗ ಆಗ ಆ ಉತ್ತರಾಧಿಕಾರಿ ವಚನ ಸ್ವೀಕರಿಸಿರುವವರೆಗೆ ಅಂದರೆ ಹೊಸ ರಾಷ್ಟ್ರಪತಿ ಏನು ಆಯ್ಕೆ ಆಗಿರ್ತಾರೆ ಅವರು ತಮ್ಮ ಪ್ರಮಾಣ ವಚನ ಸ್ವೀಕರಿಸುವವರಿಗೆ ತಮ್ಮ ಅಧಿಕಾರ ಅವಧಿನ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅವಕಾಶ ಇರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ ಹಾಗೆ ಐವತ್ತಾರು ಒಂದು ಎ ವಿಧಿ ಅಧಿಕಾರ ಅವಧಿ ಮುಗಿಯೋದಕ್ಕಿಂತ ಮುಂಚೆನೇ ನಾನು ಮೊದಲೇ ಹೇಳಿದೆ ನಿಮಗೆ ರಾಷ್ಟ್ರಪತಿ ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗಳಿಗೆ ಸಲ್ಲಿಸಲಿಕ್ಕೆ ಸಾಧ್ಯ ಇದೆ ಒಂದು ವೇಳೆ ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ತಮ್ಮ ಸ್ಥಾ ಒಂದು ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗೆ ಸಲ್ಲಿಸಿದಾಗ ಉಪರಾಷ್ಟ್ರಪತಿಗಳು ಅದನ್ನು ತಕ್ಷಣವೇ ಭಾರತದ ಲೋಕಸಭೆಯ ಸ್ಪೀಕರ್ ಅವರಿಗೆ ಅದನ್ನು ತಿಳಿಸ್ಬೇಕಾಗುತ್ತೆ ಮಾಹಿತಿಯನ್ನು ಅವರಿಗೆ ತಿಳಿಸ್ಬೇಕಾಗುತ್ತೆ ಅದು ಮುಂದಿನ ಕ್ರಮಕ್ಕಾಗಿ ಕಳಿಸಲಾಗುತ್ತೆ ಇಲ್ಲಿ ಒಬ್ಬ ಅಭ್ಯರ್ಥಿ ಎಷ್ಟು ಬಾರಿ ಆದರೂ ಕೂಡ ಚುನಾವಣೆ ಸ್ಪರ್ಧಿಸ್ಬೋದು ಆ ಅಭ್ಯರ್ಥಿ ಎಷ್ಟು ಬಾರಿ ಆದರೂ ಚುನಾವಣೆ ಸ್ಪರ್ಧಿಸ್ಬೋದು ಆದರೆ ಅವರಿಗೆ ನಾನು ಮದುವೆ ಹೇಳಿದೆ ನಿಮಗೆ ಐವತ್ತು ಜನ ಸ ಹೆಸರನ್ನು ಸೂಚಿಸಬೇಕಾಗುತ್ತೆ ಐವತ್ತು ಸದ ಸದಸ್ಯರು ಅವರ ಹೆಸರನ್ನು ಅನುಮೋದಿಸಬೇಕಾಗುತ್ತೆ ಹಾಗಾಗಿ ಅದು ಸಾಧ್ಯ ಆಗಿರುವಂಥ ಪ್ರಶ್ನೆ ಹಾಗಾಗಿ ಬಟ್ ಅವರಿಗೆ ಅವಕಾಶ ಇದ್ದಾಗ ಎಷ್ಟು ಬಾರಿ ಆದರೂ ಕೂಡ ಚುನಾವಣೆ ಸ್ಪರ್ಧಿಸಲಿಕ್ಕೆ ಅವಕಾಶ ಇರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಹಾಗೆ ಅಧಿಕಾರಾವಧಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಂಶ ಮುಖ್ಯವಾಗಿ ತಿಳ್ಕೋಬೇಕಾಗತ್ತೆ ರಾಷ್ಟ್ರಪತಿಯವರು ಒಂದು ವೇಳೆ ಮರಣ ಹೊಂದಿದರೆ ಅಥವಾ ರಾಜೀನಾಮೆ ನೀಡಿದರೆ ಅಥವಾ ಮಹಾಭಿಯೋಗದ ಮೂಲಕ ಅಥವಾ ಅನಾರೋಗ್ಯದ ಒಂದು ಕಾರಣದಿಂದ ಅಥವಾ ಬೇರೆ ಯಾವುದೇ ಕಾರಣದಿಂದ ರಾಷ್ಟ್ರಪತಿಗಳ ಸ್ಥಾನ ತೆರವಾದಾಗ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಒಂದು ಅಂಶವನ್ನು ಕೂಡ ತಿಳ್ಕೊಬೇಕಾಗುತ್ತೆ ಅಂದರೆ ರಾಷ್ಟ್ರಪತಿಗಳ ಸ್ಥಾನ ಯಾವುದೇ ಕಾರಣದಿಂದ ತೆರವಾದಂಥ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನ ಚಲಾಯಿಸ್ತಾರೆ ಅಂಥ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಪಡೆಯುವಂಥ ಒಂದು ಸಂಬಳವನ್ನು ಮತ್ತು ಎಲ್ಲ ರೀತಿ ಸೌಕರ್ಯಗಳನ್ನ ಪಡ್ಕೊಳ್ತಾರೆ ಅವರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ವೇತನ ಮತ್ತು ಭತ್ಯೆಗಳು ಉಪರಾಷ್ಟ್ರಪತಿಯವ್ರಿಗೂ ಕೂಡ ಸಿಗುವಂಥ ಅಂಶವನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕಾಗುತ್ತೆ ಸಂವಿಧಾನದ ಅರವತ್ತೆರಡು ಎರಡನೇ ವಿಧಿಯನ್ವಯ ರಾಷ್ಟ್ರಪತಿ ಸ್ಥಾನ ಖಾಲಿಯಾದ ಆರು ತಿಂಗಳ ಒಳಗಡೆ ಆ ಒಂದು ಚುನಾವಣೆಯನ್ನು ನಡೆಸಬೇಕಾಗುತ್ತೆ ರಾಷ್ಟ್ರಪತಿ ಸ್ಥಾನ ಖಾಲಿಯಾದಂಥ ಆರು ತಿಂಗಳೊಳಗಡೆ ರಾಷ್ಟ್ರಪತಿಯವರ ಸ್ಥಾನಕ್ಕೆ ಒಂದು ಚುನಾವಣೆಯನ್ನು ನಡೆಸಬೇಕಾಗುತ್ತೆ ಒಂದು ವೇಳೆ ಏಕಕಾಲದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳು ಖಾಲಿಯಾದರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ನೋಡಿ ಇದು ಗೊಂದಲದ ಪ್ರಶ್ನೆ ಏಕಕಾಲದಲ್ಲಿ ರಾಷ್ಟ್ರಪತಿ ಸ್ಥಾನ ಖಾಲಿಯಾದರೆ ಉಪರಾಷ್ಟ್ರಪತಿಯವರು ಅಧಿಕಾರ ವಹಿಸ್ಕೊಳ್ತಾರೆ ಒಂದು ವೇಳೆ ಏಕಕಾಲದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡೂ ಸ್ಥಾನಗಳು ಖಾಲಿಯಾದರೆ ಆಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳ ಕಾರ್ಯಗಳನ್ನ ನಿರ್ವಹಿಸ್ತಾರೆ ನೋಡಿ ಭಾರತದಲ್ಲಿ ಎಂ ಇದಾಯುತಲ್ಲ ಅವರು ಅವನು ಸುಪ್ರೀಂ ಕೋರ್ಟ್ನ ಮುಖ್ಯ ಆಗಿದ್ದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಸ್ಥಾನಗಳ ಎರಡೂ ಒಂದೇ ಏಕಕಾಲ ಖಾಲಿಯಾದಾಗ ಎಂ ಇದಾಯುತಲ್ಲ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಮುಖ್ಯ ಆ ಒಂದು ಭಾರತದ ರಾಷ್ಟ್ರಪತಿಗಳಾಗಿ ಕೂಡ ಕಾರ್ಯನಿರ್ವಹಿಸುವಂಥ ಉದಾಹರಣೆಯನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇರುವಂಥದ್ದು ನಾವು ಕಾಣ್ತೇವೆ ಹಾಗೇ ರಾಷ್ಟ್ರಪತಿಗಳ ಒಂದು ಪದಚ್ಯುತಿ ವಿಧಾನ ಹೇಗಿರುತ್ತೆ ರಿಮೂವಲ್ ಮೆಥಡ್ ಹೇಗಿರುತ್ತೆ ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಭಾರತ ಸಂವಿಧಾನದ ಅರವತ್ತೊಂದನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳನ್ನ ಸಂವಿಧಾನದ ಉಲ್ಲಂಘನೆಗಾಗಿ ಮಹಾಭಿಯೋಗದ ಮೂಲಕ ಪದಚ್ಯುತಿಗೊಳಿಸ್ಬೋದು ಅವ್ರನ್ನ ಸುಮ್ಮ ಸುಮ್ಮನೆ ಸುಲಭವಾಗಿ ಪದಚ್ಯುತಿಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಇಂಪೀಚ್ಮೆಂಟ್ ಮೆಥಡ್ ದೋಷಾರೋಪಣಾ ವಿಧಾನ ಅಥವಾ ಮಹಾಭಿಯೋಗ ವಿಧಾನ ಅಂತ ನಾವು ಕರಿತೇವೆ ಇಂಪೀಚ್ಮೆಂಟ್ ಅಂತ ಇಂಗ್ಲೀಷ್ ನಾವು ಹೇಳ್ತೇವೆ ಈ ಒಂದು ವಿಧಾನದ ಮೂಲಕ ಭಾರತದ ರಾಷ್ಟ್ರಪತಿಗಳನ್ನ ಪದಚ್ಯುತಿಗೊಳಿಸ್ಲಿಕ್ಕೆ ವಜಾಗೊಳಿಸಲಿಕ್ಕೆ ಸಾಧ್ಯ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ಸಂಸತ್ತು ಅವರ ವಿರುದ್ಧ ದೋಷಾರೋಪಣೆ ಮಾಡಿ ಹದಿನಾಲ್ಕು ದಿನಗಳ ಒಂದು ನೋಟಿಸನ್ನು ನೀಡಿ ಅಂಥ ಒಂದು ದೋಷಾರೋಪಣೆಯನ್ನು ನಿರ್ಣಯವನ್ನು ಸಂಸತ್ನಲ್ಲಿ ಅಂಗೀಕರಿಸಬೇಕಾಗತ್ತೆ ಅಂಗೀಕರಿಸಿದಾಗ ರಾಷ್ಟ್ರಪತಿ ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರೆ ಅನ್ನೋ ಅಂಶವನ್ನು ತಿಳ್ಕೊಬೇಕಾಗುತ್ತೆ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒಂದು ಮಾಹಿತಿ ತಿಳ್ಕೊಬೇಕು ಅಂತಂದರೆ ನೋಡಿ ಸಂಸತ್ತಿನಲ್ಲಿ ರಾಷ್ಟ್ರಪತಿಯ ವಿರುದ್ಧ ಯಾರು ದೋಷಾರೋಪಣೆ ಮಾಡಿಸ್ಬೋದು ಯಾವ ಸದನದಲ್ಲಿ ಮಣ ಮೊದಲು ಮಣಿಸ್ಬೋದು ಅಂತಂದಾಗ ನೋಡಿ ಭಾರತ ರಾಷ್ಟ್ರಪತಿಗಳು ಸಂವಿಧಾನದ ರಕ್ಷಕರಾಗಿರ್ತಾರೆ ಅದರಿಂದ ಅವರು ಸಂವಿಧಾನದ ಉಲ್ಲಂಘನೆ ಆಗದಂತೆ ನೋಡ್ಕೊಳ್ಳುವಂಥದ್ದು ಅವರ ಜವಾಬ್ದಾರಿ ಆಗಿರುತ್ತೆ ಜೊತೆಗೆ ಅವರು ಕೂಡ ಸಂವಿಧಾನವನ್ನು ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ ಒಂದು ವೇಳೆ ಸಂವಿಧಾನವನ್ನು ಉಲ್ಲಂಘಿಸಿದರೆ ಅಥವಾ ತಮ್ಮ ಕಾರ್ಯಗಳ ನಿರ್ವಹಿಸಲಿಕ್ಕೆ ಅಸಮರ್ಥರಾದರೆ ಅಂಥ ಸಂದರ್ಭದಲ್ಲಿ ಅವರನ್ನು ಪದಚ್ಯುತಿಗೊಳಿಸುವಂಥ ವಿಧಾನವನ್ನು ಸಂವಿಧಾನದ ಅರವತ್ತ ಒಂದನೇ ವಿಧಿಯಲ್ಲಿ ತಿಳಿಸುವಂಥದನ್ನು ನಾವು ಗಮನಿಸ್ತೇವೆ ಈ ಒಂದು ವಿಧಾನ ಹೇಗೆ ನಡೆಯುತ್ತೆ ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಅವರ ಒಂದು ಒಂದು ಪ್ರಕ್ರಿಯೆ ಹೇಗೆ ನಡೀತಿ ಅಂತ ನೋಡುವಂಥ ಸಂದರ್ಭದಲ್ಲಿ ಸಂಸತ್ತಿನ ಯಾವ ಸದನದಲ್ಲಿ ಬೇಕಾದರೂ ಕೂಡ ರಾಷ್ಟ್ರಪತಿ ವಿರುದ್ಧ ದೋಷಾರೋಪಣ ಅಥವಾ ಮಹಾಭಿಯೋಗ ನಿರ್ಣಯವನ್ನು ಮಂಡಿಸಲಿಕ್ಕೆ ಸಾಧ್ಯ ಆದರೆ ಅದಕ್ಕೆ ಹದಿನಾಲ್ಕು ದಿನಗಳ ಮುಂಚೆಯೇ ನೋಟಿಸನ್ನು ಕೊಟ್ಟಿರಬೇಕಾಗುತ್ತೆ ನೋಟಿಸನ್ನು ಕೊಟ್ಟು ಆ ಒಂದು ಮಹಾಭಿಯೋಗ ನಿರ್ಣಯವನ್ನು ಅಥವಾ ದೋಷಾರೋಪಣ ನಿರ್ಣಯವನ್ನು ಮಂಡಿಸಲಿಕ್ಕೆ ಸಾಧ್ಯ ಆದರೆ ಆ ಒಂದು ನೋಟಿಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ನೋಟಿಸನ್ನು ಸದನದ ಒಟ್ಟು ಸದಸ್ಯರ ಪೈಕಿ ನಾಲ್ಕನೇ ಒಂದು ಭಾಗದಷ್ಟು ಸಹಿ ಮಾಡುವ ಮೂಲಕ ಬೆಂಬಲಿಸಬೇಕಾಗುತ್ತೆ ಒಂದು ವೇಳೆ ನಾಲ್ಕನೇ ಒಂದರಷ್ಟು ಸಹಿ ಮಾಡಿ ಬೆಂಬಲಿಸಲಿಲ್ಲ ಅಂದರೆ ಆ ದೋಷಾರೋಪಣ ನಿರ್ಣಯವನ್ನು ಮಂಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಅಂಶವನ್ನು ಕೂಡ ನಾವಿಲ್ಲಿ ತಿಳ್ಕೊಂಡಿರಬೇಕಾಗುತ್ತೆ ಹಾಗೆ ನಂತರದಲ್ಲಿ ಆ ದೋಷಾರೋಪಣೆ ಒಂದು ನಿರ್ಣಯ ಇರುತ್ತೆ ಅದು ಸದನದಲ್ಲಿ ಆ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಾಗೆ ಹಾಜರಿದ್ದು ಮತ್ತ ಮತ ಚಲಾಯಿಸುವಂಥ ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಸದಸ್ಯರಿಗಿಂತ ಹೆಚ್ಚು ಸದಸ್ಯರಿಂದ ಅಂಗೀಕಾರವಾಗಬೇಕಾಗುತ್ತೆ ಅದನ್ನು ನಾವು ಮೂರನೇ ಎರಡರಷ್ಟು ಸದರ ಬಹುಮತ ಅಂತ ಕರಿತೇವೆ ಬಹುಮತದ ಮೂಲಕ ಅದು ಅಂಗೀಕಾರ ಆಗಬೇಕಾಗುತ್ತೆ ಹಾಗೆ ಅಂಗೀಕಾರವಾದಾಗ ಮಾತ್ರ ರಾಷ್ಟ್ರಪತಿಗಳು ಆ ಒಂದು ವಜಾಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಮೂರನೇ ಎರಡು ಬಹುಮತ ಪಡ್ಕೊಳ್ಳಿಲ್ಲ ಅಂದರೆ ಆ ನಿರ್ಣಯ ಸೋಲನ್ನು ಅನುಭವಿಸುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಆ ನಂತರದಲ್ಲಿ ಏನಾಗುತ್ತೆ ಅಂದರೆ ಒಂದು ಸದನದಲ್ಲಿ ಇದಾಯಿತು ಪ್ರಕ್ರಿಯೆ ಆಯಿತು ಯಾವುದೋ ಒಂದು ಸದನ ಲೋಕಸಭೆ ಅಥವಾ ರಾಜ್ಯ ರಾಜ್ಯಸಭೆ ಅಂದ್ಕೊಂಡಾಗ ಆ ನಂತರದಲ್ಲಿ ದೋಷಾರೋಪಣೆಯ ಒಂದು ಗೊತ್ತುಗೋಳಿಯನ್ನು ಅಂಗೀಕರಿಸಿದ ನಂತರ ಇನ್ನೊಂದು ಸದನಕ್ಕೆ ಹೋಗುತ್ತೆ ಇನ್ನೊಂದು ಸದನದಲ್ಲೂ ಕೂಡ ಆ ಒಂದು ದೋಷಾರೋಪಣೆಯ ಬಗ್ಗೆ ಚರ್ಚೆ ನಡೆಯುತ್ತೆ ಜೊತೆಗೆ ಆ ದೋಷಾರೋಪಣೆಯ ಬಗ್ಗೆ ಒಂದು ತನಿಖೆಯನ್ನು ಮಾಡಲಾಗಿದೆ ಇನ್ನು ಒಂದು ಸದನ ದೋಷಾರೋಪಣೆ ನಿರ್ಣಯವನ್ನು ಅಂಗೀಕರಿಸಿ ಇನ್ನೊಂದು ಸದನ ಕಳಿಸಿದಾಗ ಆ ಸದನ ಅದರ ಬಗ್ಗೆ ತನಿಖೆಯನ್ನು ಕೈಗೊಳ್ಳುತ್ತೆ ಜೊತೆಗೆ ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಹಾಜರಾಗಿ ಆ ಒಂದು ತನಿಖೆ ಸಮಯದಲ್ಲಿ ತಮ್ಮನ್ನು ತಾವು ಪ್ರತಿನಿಧಿಸ್ಕೊಳ್ಬೋದು ಸಮರ್ಥಿಸ್ಕೊಳ್ಳಿಕ್ಕೆ ಅಥವಾ ತಮ್ಮ ಒಂದು ಮಾತನಾಡಲಿಕ್ಕೆ ಅವಕಾಶವನ್ನು ಹೊಂದಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ನೋಡಿ ಅಂತಿಮ ಒಂದು ಹಂತದಲ್ಲಿ ನಾವು ತನಿಖೆಯ ಒಂದು ಹಂತದಲ್ಲಿ ಸಂವಿಧಾನದ ಒಂದು ಒಂದು ಉಲ್ಲಂಘನೆ ಆದ ಆ ಒಂದು ಆರೋಪ ರುಜುವಾತಾದರೆ ಸಾಬೀತಾದರೆ ಅಂತ ಕಂಡುಬಂದ ಸಂದರ್ಭದಲ್ಲಿ ನಿರ್ಣಯ ಎರಡು ಸದನಗಳಿಂದ ಮೂರನೇ ಎರಡು ಸದಸ್ಯರಿಂದ ಅಂಗೀಕಾರವಾದರೆ ಆಗ ಭಾರತದ ರಾಷ್ಟ್ರಪತಿಗಳನ್ನ ಪದಚ್ಯುತಿಗೊಳಿಸಲಾಗುತ್ತೆ ಹಾಗಾಗಿ ನಾವು ಭಾರತದಲ್ಲಿ ಇದುವರೆಗೆ ಯಾವುದೇ ರಾಷ್ಟ್ರಪತಿಗಳನ್ನ ವಜಾಗೊಳಿಸಿಲ್ಲ ಪದಚ್ಯುತಿಗೊಳಿಸಿಲ್ಲ ಮಹಾಭಯೋಗ ನಿರ್ಣಯದ ಮೂಲಕ ಪದಚ್ಯುತಿಗೊಳಿಸಿಲ್ಲ ಆದರೆ ಈ ಒಂದು ವಿಧಾನದ ಮೂಲಕ ಪದಚ್ಯುತಿಗೊಳಿಸುವಂಥ ಅವಕಾಶವನ್ನು ನೀಡಲಾಗಿದೆ ಸಂವಿಧಾನದ ಅರವತ್ತೊಂದನೇ ವಿಧಿಯನ್ವಯ ಈ ಒಂದು ಅಂಶವನ್ನು ವಿದ್ಯಾರ್ಥಿಗಳು ತಿಳ್ಕೊಂಡಿರಬೇಕಾಗುತ್ತೆ ಹಾಗೆಯೇ ರಾಷ್ಟ್ರಪತಿಗಳ ವೇತನ ಮತ್ತು ಅವರ ಸವಲತ್ತುಗಳು ರಕ್ಷಣೆಗಳು ಸ್ಯಾಲ್ರೀಸ್ ಆ್ಯಂಡ್ ಪ್ರಿವಿಲೇಜಸ್ ಅಂತ ನಾವು ಅದನ್ನು ಹೇಳ್ತೇವೆ ನೋಡಿ ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ ಐವತ್ತೊಂಬತ್ತು ಮೂರನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳಿಗೆ ಸಂಸತ್ತು ನಿಗದಿಪಡಿಸುವಂಥ ವೇತನ ಮತ್ತು ಸವಲತ್ತುಗಳನ್ನ ಸೌಲಭ್ಯಗಳನ್ನ ಪಡ್ಕೊಳ್ತಾರೆ ಸಂಸತ್ತು ಕಾಲದಿಂದ ಕಾಲಕ್ಕೆ ಇವರ ಒಂದು ವೇತನವನ್ನು ಕಾನೂನಿನ ಮೂಲಕ ನಿರ್ಧಾರ ಮಾಡುವಂಥ ಕಾರ್ಯವನ್ನು ಸಂಸತ್ತು ಹೊಂದಿರುತ್ತೆ ನೋಡಿ ಪ್ರಸ್ತುತ ಭಾರತದ ಒಂದು ರಾಷ್ಟ್ರಪತಿಗಳು ಮಾಸಿಕವಾಗಿ ತಿಂಗಳಿಗೆ ಐದು ಲಕ್ಷ ರೂಪಾಯಿ ವೇತನವನ್ನು ಪಡೀತಾರೆ ಹಾಗೆ ಇತರೆ ಸವಲತ್ತುಗಳನ್ನ ಅವರಿಗೆ ಭತ್ಯೆಗಳಿರ್ತವೆ ಅವರ ಒಂದು ಅಧಿಕೃತ ನಿವಾಸನ ಹೊಂದಿರ್ತಾರೆ ಮತ್ತು ಇತರ ಎಲ್ಲ ಉಚಿತವಾದಂಥ ಒಂದು ಸೌಲಭ್ಯಗಳನ್ನ ಅವರಿಗೆ ಕಲ್ಪಿಸ್ಕೊಟ್ಟಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ ನೋಡಿ ಸಂಸತ್ತು ಒಂದು ವೇಳೆ ಅವರ ಒಂದು ಮೊದಲ ಬಾರಿಗೆ ನೇಮಕವಾದಂಥ ಸಂದರ್ಭದಲ್ಲಿ ಅಂದರೆ ಮೊದಲು ನೇಮಕವಾದ ಸಂದರ್ಭದಲ್ಲಿ ಅವರ ಒಂದು ವೇತನವನ್ನು ನಿಗದಿಪಡಿಸುವವರಿಗೆ ಎರಡನೇ ಅನುಸೂಚಿಯಲ್ಲಿರುವಂಥ ಒಂದು ವೇತನ ಸವಲತ್ತುಗಳನ್ನ ಪಡಿತಾರೆ ಅಂತೇಳಿ ಸಂವಿಧಾನದಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ ಹಾಗೆ ಕೇಂದ್ರ ಸರ್ಕಾರ ಕಾಲದಿಂದ ಕಾಲಕ್ಕೆ ಸಾಮಾನ್ಯವಾಗಿ ಇವರ ಒಂದು ವೇತನ ಸವಲತ್ತುಗಳನ್ನ ಪರಿಷ್ಕರಣೆ ಮಾಡ್ಕೋ ಬರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗೆ ಈ ಒಂದು ರಾಷ್ಟ್ರಪತಿಗಳ ಒಂದು ಅಧಿಕೃತ ನಿವಾಸ ಏನಿರುತ್ತೆ ಇದನ್ನು ರಾಷ್ಟ್ರಪತಿ ಭವನ ಅಂತ ಕರೆಯಲಾಗುತ್ತೆ ರಾಷ್ಟ್ರಪತಿಗಳ ಅಧಿಕೃತ ನಿವಾಸ ಯಾವುದು ಅಂದಾಗ ರಾಷ್ಟ್ರಪತಿ ಭವನ ಇದು ಭಾರತದ ದೆಹಲಿಯಲ್ಲಿರುವಂಥ ಅಂಶವನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ ಈ ಒಂದು ರಾಷ್ಟ್ರಪತಿ ಭವನ ಏನಿದೆ ಅದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ತಿಳ್ಕೊಬೇಕಾಗುತ್ತೆ ಕೆಲವರ ಮಾಹಿತಿಗಳನ್ನ ರಾಷ್ಟ್ರಪತಿ ಭವನ ಭಾರತದ ದೆಹಲಿಯಲ್ಲಿದೆ ಆ ಒಂದು ರಾಷ್ಟ್ರಪತಿ ಭವನ ಇದು ಆ ಒಂದು ರಾಷ್ಟ್ರಪತಿಗಳ ಅಧಿಕೃತ ನಿವಾಸ ಅವರ ಒಂದು ಅಫಿಷಿಯಲ್ ಹೌಸ ಆಗಿರುತ್ತೆ ನಾವು ಕಟ್ತೇವೆ ಅಧಿಕೃತವಾದಂಥ ಒಂದು ನಿವಾಸ ಆಗಿದೆ ಇದನ್ನು ಬ್ರಿಟಿಷರ ಕಾಲದಲ್ಲೇ ನಿರ್ಮಾಣ ಮಾಡುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ ಇದನ್ನು ನಿರ್ಮಿಸಿದವರು ಎಡ್ವಿನ್ ಲ್ಯೂಟಿಯನ್ಸ್ ಎಂಬಂಥ ಆ ಒಂದು ಬ್ರಿಟಿಷ್ ನಾವು ಕಾಣ್ತೇವೆ ಇದು ಮುನ್ನೂರ ನಲವತ್ತು ಒಂದು ಕೊಠಡಿಗಳನ್ನ ಹೊಂದಿದೆ ಈ ಒಂದು ಬ್ರಿಟಿಷರ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲೇ ಈ ಒಂದು ನಿರ್ಮಾಣ ಒಂದು ಕಾರ್ಯ ಪೂರ್ಣಗೊಳ್ಳುತ್ತೆ ಆ ನಿರ್ಮಾಣ ಪೂರ್ಣಗೊಂಡ ನಂತರದಲ್ಲಿ ಅದನ್ನು ಭಾರತದ ಆಗಿನ ಒಂದು ಗವರ್ನರ್ ಜನರಲ್ ಅವರು ಬಳಕೆ ಮಾಡ್ತಾ ಇರ್ತಾರೆ ಯಾವ ಅವರ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಗವರ್ನರ್ ಜನರಲ್ ಯಾರು ಇರ್ತರು ಅವರು ಆ ಒಂದು ಕಟ್ಟಡವನ್ನು ತಮ್ಮ ಅಧಿಕೃತವಾಗಿ ನಿವಾಸವಾಗಿ ಮಾಡಿಕೊಂಡಿರ್ತಾರೆ ಆಗ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಒಂದು ಅವಧಿಯಲ್ಲಿ ಆ ರಾಷ್ಟ್ರಪತಿ ಭವನ ನಿರ್ಮಾಣ ಮಾಡಲಿಕ್ಕೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಹಣ ಒಂದು ಖರ್ಚಾಗಿದ್ದಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು ಇದು ರಾಷ್ಟ್ರಪತಿ ಭವನದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಅದು ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಹಾಗೆ ಒಂದು ರಾಷ್ಟ್ರಪತಿ ಒಂದು ಭವನ ಜೊತೆಗೆ ಅವರು ಶಿಮ್ಲಾದಲ್ಲಿರುವಂಥ ಒಂದು ರಾಜಭವನ ಏನಿದೆ ಶಿಮ್ಲಾದಲ್ಲೂ ಕೂಡ ಒಂದು ರಾಜಭವನ ಇದೆ ಅಲ್ಲೂ ಕೂಡ ಅವರ ಒಂದು ಅಧಿಕೃತ ನಿವಾಸ ಆಗಿರುವಂಥ ನಾವು ಕಾಣ್ತೇವೆ ಅದರ ಜೊತೆಗೆ ಹೈದರಾಬಾದಲ್ಲೂ ಕೂಡ ಭಾರತದ ರಾಷ್ಟ್ರಪತಿಗಳಿಗೆ ಒಂದು ರಾಷ್ಟ್ರಪತಿ ನಿಲಯವನ್ನು ನಿರ್ಮಿಸಿರುವಂಥ ನಾವು ಕಾಣ್ತೇವೆ ಅದು ಕೂಡ ರಾಷ್ಟ್ರಪತಿಗಳ ಅಧಿಕೃತವಾದಂಥ ನಿವಾಸ ಆಗಿರುತ್ತೆ ಒಂದು ದೆಹಲಿ ಇರುವಂಥ ರಾಷ್ಟ್ರಪತಿ ಭವನ ಹಾಗೆ ಎರಡನೇದಾಗಿ ಶಿಮ್ಲಾದಲ್ಲಿರುವಂಥ ಒಂದು ರಾಷ್ಟ್ರ ರಾಜಭವನ ಇದೆ ಅದು ಹಾಗೆ ಮತ್ತು ಇನ್ನೊಂದು ಹೈದರಾಬಾದ್ ಪಕ್ಕದಲ್ಲಿರುವಂಥ ಒಂದು ರಾಷ್ಟ್ರಪತಿ ನಿಲಯ ಇವುಗಳು ರಾಷ್ಟ್ರಪತಿಗಳ ಅಧಿಕೃತ ನಿವಾಸಗಳಾಗಿರ್ತವೆ ಅನ್ನೋ ಅಂಶಕ್ಕೆ ಇತರೆ ಅವರಿಗೆ ವೈದ್ಯಕೀಯ ಸೌಲಭ್ಯಗಳು ಸಾರಿಗೆ ಸೌಲಭ್ಯಗಳು ಇತರ ಎಲ್ಲ ಸೌಲಭ್ಯಗಳು ಕೂಡ ಇರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಹಾಗೆ ಅವರ ಒಂದು ಅವಧಿ ಮುಗಿದ ನಂತರದಲ್ಲಿ ಅವರು ನಿವೃತ್ತಿ ವೇತನವನ್ನು ಪಡೀಲಿಕ್ಕೂ ಕೂಡ ಅವಕಾಶವನ್ನು ಹೊಂದಿರ್ತಾರೆ ಅವರಿಗೆ ನಿಗದಿತವಂಥ ಒಂದು ನಿವೃತ್ತಿ ವೇತನವನ್ನು ಸಂಸತ್ ನಿಗದಿಪಡಿಸುತ್ತೆ ಆ ನಿವೃತ್ತಿ ವೇತನವನ್ನು ಕೂಡ ಪಡೆಯಲಿಕ್ಕೆ ರಾಷ್ಟ್ರಪತಿಗಳಿಗೆ ಅವಕಾಶ ಇರುವಂಥ ಅಂಶವನ್ನು ನಾವು ಗಮನಿಸ್ಬೋದು ಸಂವಿಧಾನದ ಮುನ್ನೂರ ಅರವತ್ತೊಂದು ಒಂದು ಎರಡು ಮೂರು ಅದು ಉಪವಿಧಿಗಳು ಸಂವಿಧಾನದ ಮುನ್ನೂರ ಅರವತ್ತೊಂದು ಒಂದು ಮುನ್ನೂರ ಅರವತ್ತೊಂದು ಎರಡು ಮುನ್ನೂರ ಅರವತ್ತೊಂದು ಮೂರನೇ ಒಂದು ಉಪವಿಧಿಗಳಲ್ಲಿ ರಾಷ್ಟ್ರಪತಿಗಳಿಗೆ ಕೆಲವು ರಕ್ಷಣೆಗಳನ್ನ ನೀಡಲಾಗಿದೆ ರಾಷ್ಟ್ರಪತಿಗಳು ತಮ್ಮ ಕಾರ್ಯವನ್ನು ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ಸ್ವತಂತ್ರವಾಗಿ ಯಾರ ಒಂದು ಮುಲಾಜಿಗೊಳಪಡದೆ ಕಾರ್ಯನಿರ್ವಹಿಸಬೇಕಂದ್ರೆ ಆ ಒಂದು ಕೆಲವರು ಅವರಿಗೆ ರಕ್ಷಣೆಗಳು ಕೊಡೋ ಅಂತ ನಾವು ಗಮನಿಸ್ತೇವೆ ಆದರೆ ಮೊದಲನೆಯದಾಗಿ ಮುನ್ನೂರ ಅರವತ್ತೊಂದು ಒಂದನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡಿದಂಥ ಅಥವಾ ನಿರ್ವಹಿಸಿದಂಥ ಯಾವುದೇ ಕಾರ್ಯದ ಬಗ್ಗೆ ಅವರು ಯಾವುದೇ ನ್ಯಾಯಾಲಯಕ್ಕೆ ಜವಾಬ್ದಾರಿಯಾಗಿರುವುದಿಲ್ಲ ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅವರು ಯಾವುದೇ ಕಾರ್ಯಗಳ ನಿರ್ವಹಿಸಿರ್ತಾರೆ ಆ ಕಾರ್ಯಗಳ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಹಾಗೆ ಎರಡನೇ ಒಂದು ಅಂಶ ಅಂಶ ಗಮನಿಸುವಂಥ ರಕ್ಷಣೆ ಅಂತಂದರೆ ರಾಷ್ಟ್ರಪತಿಗಳ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನ ಯಾವುದೇ ನ್ಯಾಯಾಲಯದಲ್ಲಿ ಹೂಡುವಂತಿಲ್ಲ ಅವರ ಅಧಿಕಾರಾವಧಿಯಲ್ಲಿ ಎಂಬಂಥ ಅಂಶವನ್ನು ತಿಳ್ಕೊಬೇಕಾಗುತ್ತೆ ಹಾಗೆ ಮೂರನೇ ಒಂದು ಅಂಶ ಅಂದರೆ ರಾಷ್ಟ್ರಪತಿಗಳನ್ನು ಅವರ ಅಧಿಕಾರಾವಧಿಯಲ್ಲಿ ದಸ್ತಗಿರಿ ಮಾಡಲಿಕ್ಕೆ ಅಥವಾ ಕಾರಾಗೃಹದಲ್ಲಿರಿಸಲಿಕ್ಕೆ ಯಾವುದೇ ನ್ಯಾಯಾಲಯ ಯಾವುದೇ ಒಂದು ಆದೇಶಗಳ ಬಂಧನದ ವಾರೆಂಟ್ಗಳನ್ನು ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ದಸ್ತಗಿರಿ ಮಾಡಲಿಕ್ಕೆ ಅಥವಾ ಅವರನ್ನು ಕಾರಾಗೃದಲ್ಲಿ ಇಡಲಿಕ್ಕೆ ಯಾವುದೇ ನ್ಯಾಯಾಲಯ ಅವರ ವಿರುದ್ಧ ಬಂಧನದ ವಾರೆಂಟನ್ನು ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಅಂಶವನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಇದಿಷ್ಟು ಕೂಡ ಅವರ ಒಂದು ವೇತನ ಮತ್ತು ಸವಲತ್ತುಗಳ ಬಗ್ಗೆ ತಿಳ್ಕೊಬೇಕಂತ ಪ್ರಮುಖವಾದಂಥ ಒಂದು ಅಂಶಗಳಾಗಿರುವಂಥದ್ದು ನಾವು ಗಮನಿಸ್ತೇವೆ ಇದಿಷ್ಟು ಭಾರತ ರಾಷ್ಟ್ರಪತಿಗಳ ಒಂದು ಚುನಾವಣಾ ವಿಧಾನ ಅವರ ಅರ್ಹತೆಗಳು ಹಾಗೆಯೇ ಅವರ ಅಧಿಕಾರಾವಧಿ ವೇತನ ಮತ್ತು ಸವಲತ್ತುಗಳು ಇಷ್ಟು ಅಂಶಗಳನ್ನ ನಾವು ಇಲ್ಲಿ ತಿಳಿಸಿದ್ದೇನೆ ಹಾಗೆ ರಾಷ್ಟ್ರಪತಿಗಳ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳಿದೆ ಅವುಗಳನ್ನು ನಾವು ಮುಂದಿನ ವಿಡಿಯೋಗಳು ತಿಳ್ಕೊಳ್ಳೋಣ ಹಾಗೆ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳೇನಿದೆ ಅದರ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅಂದರೆ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ ಒಂದು ವಿಡಿಯೋದ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಇವನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅವ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರಾಷ್ಟ್ರಪತಿ ಚುನಾವಣಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಗೊಂದಲಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅದಕ್ಕೆ ನಾನು ಸಾಧ್ಯವಾದಷ್ಟು ಉತ್ತರ ಕೊಡಲಿಕ್ಕೆ ನಿಮಗೆ ಪ್ರಯತ್ನಿಸ್ತೇನೆ ವಿದ್ಯಾರ್ಥಿಗಳಿಗೆ ಯಾವುದೇ ಸಂಶಯಗಳಿದ್ದರೆ ನನ್ನ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ ಅದನ್ನು ಅದಕ್ಕೆ ಕರೆ ಮಾಡಿ ಕೂಡ ನೀವು ಅದು ಸಂಶಯಗಳಿದ್ರೆ ಬಗೆಹರಿಸ್ಕೋಬೋದು ಆ ಸೂತ್ರಗಳ ಬಗ್ಗೆ ಅಥವಾ ಚುನಾವಣಾ ವಿಧಾನದ ಬಗ್ಗೆ ಯಾವುದೇ ಸಂಶಯಗಳಿದ್ದರೆ ಅದನ್ನು ಬಗೆಹರಿಸ್ಕೋಬೋದು ಅಂತ ಹೇಳ್ತಾ ಇದು ವಿಡಿಯೋ ಧನ್ಯವಾದಗಳು ನಮಸ್ಕಾರ